नमस्कार श्री कन्नड वाहिनिया समस्त वीक्षकरेल्लरिगू निम्मेल्लर अच्चुमेच्चिन महर्षिवाणी नेर प्रसार कार्यक्रम के आत्मीयवादंत सुस्वागत स्पेशल पार्टनर्स अमृत बिंदु होट्टे नोवु होट्टे हुण्णु एदेयुरि एसिडिटी गैस्ट्रिक अजीर्ण इंत ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ಬ್ರಹ್ಮಹರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ ಶೇಕಡ 100ಕ್ಕೆ 100ರಷ್ಟು ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ ಖಂಡಿತವಾಗಿ ಕೊಂಡ್ಕೊಳ್ಳಿ ಎಬಿ ಪ್ರಾಪರ್ಟೀಸ್ ವೀಕ್ಷಕರ ಎಬಿ ಪ್ರಾಪರ್ಟೀಸ್ ವತಿಯಿಂದ ಈಗ ನೀಡಲಾಗ್ತಿದೆ 20-30 ನಿವೇಶನ ಕೇವಲ 3.5 ಲಕ್ಷ ರೂಪಾಯಿಗಳಿಗೆ ಮಾತ್ರ ಸ್ಪಾಟ್ ಬುಕ್ಕಿಂಗ್ ಇದೆ ನೋಂದಣಿ ಕೂಡ ಉಚಿತ ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್ ಅಷ್ಟೇ ಅಲ್ಲದೆ ಈಗ ಎಬಿ ಪ್ರಾಪರ್ಟೀಸ್ ವತಿಯಿಂದ 3 ಗ್ರಾಮ್ ಚಿನ್ನವನ್ನು ಕೂಡ ಉಚಿತವಾಗಿ ನೀಡಲಾಗ್ತಿದೆ 20-30 ನಿವೇಶನದ ಜೊತೆಗೆ ಖಂಡಿತವಾಗಿಯೂ ಸಂಪರ್ಕಿಸಿ ಎಬಿ ಪ್ರಾಪರ್ಟೀಸ್ ಅಕ್ಷಯ ಗೋಲ್ಡ್ ಕಂಪನಿ ವೀಕ್ಷಕರೇ ನೀವು ಕಷ್ಟದಲ್ಲಿದ್ದಾಗ ಅಡವಿಟ್ಟಂತಹ ನಿಮ್ಮ ಚಿನ್ನವನ್ನು ಬಿಡಿಸಬೇಕು ಅಂತ ಅಂದರೆ ನಿಮ್ಮ ಚಿನ್ನವನ್ನು ಇಂದಿನ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ಮಾರಾಟ ಮಾಡಬೇಕು ಅಂತ ಅಂದರೆ ಒಮ್ಮೆ ಭೇಟಿ ಕೊಡಿ ಅಕ್ಷಯ ಗೋಲ್ಡ್ ಕಂಪನಿ ಈಗ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಶಾಖೆಗಳಿವೆ ಮತ್ತು ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್ ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ ಗುರುವಾರ ಗುರುಗಳ ವಾರ ಈ ದಿನದ ವಿಶೇಷತೆ ವಿಶೇಷ ಅನುಷ್ಠಾನ ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಸ್ವರ ತರಂಗದ ಮೂಲಕ ಮತ್ತು ನಿಮ್ಮ ಸ್ಪಷ್ಟವಾದ ಕಣ್ಣಿನ ರೇಖೆಗಳ ಮೂಲಕ ಕೂಡ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಗಳು ತಿಳಿಸ್ಕೊಡ್ತಾರೆ ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಗಳನ್ನು ತಿಳ್ಕೊಳ್ಳೋಣ ಆದರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ವೀಕ್ಷಕರೇ ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಲಿಕ್ಕೆ ಗುರುಗಳು ಆಗಮಿಸ್ತಾ ಇದ್ದಾರೆ ಇವತ್ತು ಕದಿರೇನಹಳ್ಳಿ ಗ್ರಾಮಕ್ಕೆ ಈಗಾಗಲೇ ಈ ಕಾರ್ಯಕ್ರಮ ನಿನ್ನೆಯಿಂದಲೇ ಪ್ರಾರಂಭವಾಗಿದೆ ಕದಿರೇನಹಳ್ಳಿ ಗ್ರಾಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಸಫಲಮ್ಮ ದೇವಿ ಪೂಜಾ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಆಯೋಜನೆ ಮಾಡಲಾಗಿದೆ ಹಾಗೂ ಶ್ರೀ ಗಣಪತಿ ಶ್ರೀ ತುಳಸಮ್ಮ ದೇವಿ ಶ್ರೀ ಮಹೇಶ್ವರಮ್ಮ ಮತ್ತು ಶ್ರೀ ಮಾರಮ್ಮ ದೇವಸ್ಥಾನಗಳ ಗೋಪುರ ಮತ್ತು ಕುಂಭಾಭಿಷೇಕದ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಕದಿರೇನಹಳ್ಳಿ ಗ್ರಾಮಾಭಿವೃದ್ಧಿ ಟ್ರಸ್ಟ್ನವರು ಈ ಕಾರ್ಯಕ್ರಮಕ್ಕೆ ಗುರುಜರು ಆಗಮಿಸ್ತಾ ಇದ್ದಾರೆ ಇವತ್ತು ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ಇವತ್ತಿನ ಕಾರ್ಯಕ್ರಮದಲ್ಲಿ ಕುಂಭಾಭಿಷೇಕವನ್ನು ಗುರುಜಿಯವರು ನೆರವೇರಿಸ್ತಾರೆ ಮತ್ತು ಗುರುಜಿಯವರ ಅಧ್ಯಕ್ಷತೆಯಲ್ಲಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಖಂಡಿತವಾಗಿಯೂ ನೀವು ಕೂಡ ಭಾಗವಹಿಸ್ಬೋದು ಈಗ ಕಾರ್ಯಕ್ರಮ ನಡೀತಾ ಇರುವಂತಹ ಸ್ಥಳ ಕದಿರೇನಹಳ್ಳಿ ಗ್ರಾಮಾಭಿವೃದ್ಧಿ ನಂಬರ್ 15 ಶ್ರೀ ತುಳಸಮ್ಮ ದೇವಸ್ಥಾನ ಮಹೇಶ್ವರಮ್ಮ ದೇವಸ್ಥಾನದ ಮುಖ್ಯ ರಸ್ತೆ ಕದಿರೇನಹಳ್ಳಿ ಗ್ರಾಮ ಬನಶಂಕರಿ 2ನೇ ಹಂತ ಬೆಂಗಳೂರು ನಂಬರ್ 15 ಶ್ರೀ ತುಳಸಮ್ಮ ದೇವಸ್ಥಾನ ಮಹೇಶ್ವರಮ್ಮ ದೇವಸ್ಥಾನದ ಮುಖ್ಯ ರಸ್ತೆ ಕದಿರೇನಹಳ್ಳಿ ಗ್ರಾಮ ಬನಶಂಕರಿ 2ನೇ ಹಂತ ಬೆಂಗಳೂರು ಖಂಡಿತವಾಗಿಯೂ ಭಾಗವಹಿಸಿ ಈ ದಿನದ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ಗುರುಜಿಯವರು ಕೂಡ ಅಲ್ಲಿಗೆ ಭಾಗವಹಿಸ್ತಾ ಇದ್ದಾರೆ ನೀವು ಕೂಡ ಖಂಡಿತವಾಗಿಯೂ ಆಗಮಿಸಬಹುದು ಹಾಗೆಯೇ ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಬಹುದು ಅಂತ ಹೇಳ್ತಾ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಜೂನ್ 16ನೇ ತಾರೀಕು ಭಾನುವಾರಕ್ಕೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ 5 ವರ್ಷಗಳನ್ನು ಪೂರೈಸಿದೆ ಆ ಸಂಭ್ರಮವನ್ನು ಕೂಡ ನಾವು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಆಚರಿಸಿದ್ವಿ ಮನೆ ಹಾಕಿದರೆ ಮಹರ್ಷಿವಾಣಿ ಕಾರ್ಯಕ್ರಮ 5 ವರ್ಷಗಳನ್ನು ಪೂರೈಸಿದಂತಹ ಈ ಶುಭ ಸಂದರ್ಭದಲ್ಲಿ ಈ ಸುದೀರ್ಘ ಪಯಣ ಹೇಗಿತ್ತು ನೋಡ್ಕೊಂಡು ಬರೋಣ ಕನ್ನಡ ವಾಹಿನಿಯ ಪ್ರತಿದಿನದ ಶುಭಾರಂಭ ಪ್ರತಿದಿನದ ಶುಭಾರಂಭ ಮಂದ ಮನಸ್ಸುಗಳಿಗೆ ನಿತ್ಯ ಸಾಂತ್ವನದ ತವರು ಮನೆ ಈ ಧರ್ಮರಥ ಯಾತ್ರೆಯ ರುವಾರಿ ಸನಾತನ ಧರ್ಮದ ಜಾಗೃತಿಯ ಸಂತ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ವೀಕ್ಷಕ ಮಹಾಪ್ರಭುಗಳು ಮತ್ತು ಮಹಾಶಿವಾನಿಯ ಅನುಬಂಧಕ್ಕೆ 5 ವರ್ಷಗಳ ಸಂಭ್ರಮ ಜೂನ್ 16, 2014ರಂದು ಪ್ರಾರಂಭವಾದ ಮಹರ್ಷಿವಾಣಿಯ ಗಜ ನಡೆಗೆ ಇಂದಿಗೆ 5 ವರ್ಷ
ವರ್ಷಗಳ ಅವಧಿಯಲ್ಲಿ ದಾಖಲೆಯ 600 ಸಾರ್ವಜನಿಕ ಕಾರ್ಯಕ್ರಮಗಳು 28 ಜಿಲ್ಲೆಗಳು 200 ತಾಲೂಕುಗಳಲ್ಲಿ ಮಹರ್ಷಿ ಧರ್ಮಯಾತ್ರೆ ಮಹರ್ಷಿ ಧರ್ಮಯಾತ್ರೆ ನಿಮ್ಮೂರಿನತ್ತ ನಮ್ಮ ಪಯಣ ಧರ್ಮ ಮತ್ತು ಧರ್ಮ ಸಂಸ್ಥಾಪನೆ ಎಲ್ಲಪ್ಪ ವಿಶೇಷ ಅಂದ್ರೆ ಅದು ದಾವಣಗೆರೆಯಲ್ಲಿ ಅಂತ ನಾವು ಇದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಪ್ರಪ್ರಥಮವಾಗಿ ಇಲ್ಲಿಗೆ ಬಂದಿದ್ದೀವಿ ಧರ್ಮ ಸಂರಕ್ಷಣೆಗಾಗಿ ಪ್ರತಿಯೊಬ್ಬರ ಮನೆ ಮಕ್ಕಳು ಸಂಸ್ಕಾರವಂತರಾಗಬೇಕು ಪ್ರತಿಯೊಂದು ವಾಸ್ತುಗೃಹದಲ್ಲಿ ಸಹಿತ ನೆಮ್ಮದಿಯ ಸುಖ ಶಾಂತಿ ನೆಮ್ಮದಿ ಬೇಕು ಇದಕ್ಕಾಗಿ ಮಹಾವಿಷ್ಣುವನ್ನು ಒಮ್ಮೆ ಪ್ರಾರ್ಥನೆ ಮಾಡೋಣ ನಿಂದಕರಿರಬೇಕು ಹಂದಿಗಳ ತರಹ ಆ ನಿಂದಕರಿದ್ರೇನೆ ನಾವು ಚೆನ್ನಾಗಿರಕಾಗೋದು ಭಯಪಡಬೇಡ ನಿನ್ನ ಮಗುವಿಗೆ ಮಾತು ಬರುತ್ತೆ ಮುಂದಿನ ಜನ್ಮ ಅಂತ ಒಂದಿದ್ರೆ ನಾನು ಮೈಸೂರಿನಲ್ಲೇ ಜನ್ಮ ತಾಳಬೇಕು ಧರ್ಮ ಪರಿಪಾಲನೆ ಮಾಡುತ್ತೇವೆ ಧರ್ಮದಲ್ಲಿ ಸದಾ ನಾವು ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೀವಿ ಅಂತ ಹೇಳಿ ಧರ್ಮದ ರಥಯಾತ್ರೆಯನ್ನು ಎಳೆಯುವಂತ ಏಕೈಕ ಪಟ್ಟಣ ಯಾವುದಾದ್ರು ಇದ್ರೆ ಅದು ಗದಗ ಕ್ಷೇತ್ರ ಇವನಾರವ 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 ನಿಂದೆಣಿಸದಿರಯ್ಯ ಇವನಮ್ಮವ 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 ನಿಂದೆಣಿಸಯ್ಯ ಶಿರಹಟ್ಟಿ ಮಹಾಸಂಸ್ಥಾನ ಪೀಠ ಭಾವೈಕ್ಯತಾ ಪೀಠ ಅಂತಕ್ಕಂಥದ್ದು ಈ ಭಾವೈಕ್ಯತಾ ಪೀಠಕ್ಕೆ ಭಾವೈಕ್ಯತಾ ಮೂರ್ತಿ ಆನಂದ ಗುರುಜಿ ಬಂದಿರತಕ್ಕಂಥದ್ದು ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ತಂದುಕೊಟ್ಟಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ ಆನಂದ ಗುರುಜಿಯವರು ಕೇವಲ ರಾಜ್ಯವಲ್ಲ ರಾಷ್ಟ್ರವಲ್ಲ ಪ್ರಪಂಚವನ್ನೇ ಆಕರ್ಷಣೆ ಮಾಡಿರತಕ್ಕಂತಹ ಒಬ್ಬ ಮೇರು ಸಾಧಕರು ನೇರ ಪ್ರಸಾರದಲ್ಲಿ ಸ್ವೀಕರಿಸಿದ್ದು 8000 ಕರೆಗಳು ಗುರುಜಿ ನನಗೆ ಬಹಳ ಕಷ್ಟ ಇದೆ ಗುರುಜಿ ಏನು ಕಷ್ಟ ತಾಯಿ ನಮ್ಮವರೆ ಅಮ್ಮ ಸೇರಿ ಗುರುಜಿ ಅಮ್ಮ ಪೇಷಂಟ್ ಅಕ್ಕಯ್ಯ 1ನೇ ತಾರೀಕಿಗೆ ಡೆಲಿವರಿ ಆಗಿತ್ತು ಮಗು ತೀರೋಯ್ತು ಅದು ತೀರೋಗಿ 15 ದಿನಕ್ಕೆ ನಮ್ಮ ತಮ್ಮ 20 ವರ್ಷದ ತಮ್ಮ ತೀರೋದು ಗುರುಜಿ ಏನಮ್ಮ ಎಲ್ಲಾ ಸಮಸ್ಯೆ ನಿನ್ನ ಮನೆ ಬಾಗಿಲಲ್ಲೇ ಕೂತ್ಕೊಂಡ್ ಬಿಟ್ಟಿದೆಯಲ್ಲ ಅವನ್ ತೀರೋಗಿ ನಮ್ಮಅಮ್ಮ ನಮಗೆ 100 ರೂಪಾಯಿ ದುಡಿಯೋದು ಕಷ್ಟ ಗುರುಜಿ ಅಂತಂದ್ರೆ ನಮ್ಮವರು ಬಂಗಾರ ಕಳ್ಕೊಂಡ್ಬಿಟ್ರು ಅವನ ಈಗ 3-4 ವರ್ಷ ಆಯ್ತು ಗುರುಜಿ ಗಂಡು ಹುಡ್ಕ ಕುಂತು ಎಲ್ಲೇ ಅವ್ರು ಫಿಕ್ಸ್ ಆಗ್ತೀನಿ ಬಂದವರು ನಮಗೆ ಇಷ್ಟ ಆಗಿದೆ ಅಂತ ಹೋಗ್ತಾರೆ ಆದ್ರೆ ಜಾತಕದಲ್ಲಿ ಸರಿ ಬರ್ಲಿಲ್ಲ ಅಂತ ಹೇಳ್ತಾರೆ ಎಲ್ರು ಧೈರ್ಯ ಪಡ್ಬೇಡಮ್ಮ ಧೈರ್ಯ ತನ್ಕೋ ಆರು ಸಾವಿರ ಪತ್ರಗಳಿಗೆ ಉತ್ತರ ಈಕೆ ಜಾತಕದಲ್ಲಿ ಯಾವುದೇ ತರ ದೋಷಗಳಿಲ್ಲ ಈಕೆ ಕಣ್ಣರೇಖೆ ಬಹಳ ಸ್ಪಷ್ಟವಾಗಿದೆ ನೆಮ್ಮದಿಯುತವಾಗಿದೆ ಶೀಘ್ರವಾಗಿ ಈ ಮಗುವಿಗೆ ವಿವಾಹ ಆಗುವಂತ ಯೋಗ ಲಕ್ಷಣ ತುಂಬಾ ಚೆನ್ನಾಗಿದೆ ಒಳ್ಳೇದಾಗ್ಲಿಮ್ಮ ಸಕಾರಾತ್ಮಕ ಚಿಂತನೆ ಸನಾತನದ ಧರ್ಮದ ಆಚಾರ ಮನಸ್ಸಿನ ಗೊಂದಲಗಳ ನಿವಾರಣೆಗೆ ಶಾಂತಿಯ ಪಾಠ ನೊಂದ ಮನಸ್ಸುಗಳಿಗೆ ನಿತ್ಯ ಸಾಂತ್ವನದ ತವರು ಮನೆ ಗುರುಜಿ ನಾನು ಗುಜರಾತಿಂದ ಬಂದಿದ್ದೀನಿ ನಿಮ್ಗೋಸ್ಕರ ನೋಡಕ್ಕೆ ಅಂತ ಎಲ್ಲಿಂದಮ್ಮ ಗುಜರಾತ್ ಗುಜರಾತ್ ಹೇಳು ತಾಯಿ ಗುರುಜಿ 5 ಇಯರ್ಸ್ ಆಯ್ತು ಮ್ಯಾರೇಜ್ ಆಗಿ ಮಗು ಇಲ್ಲ ತಾಯಿ ನಿನಗೆ ಸಂತಾನ ಇಲ್ಲ ಅಂತ ನೀನು ಹೇಳಿದಲ್ಲ 10 ವರ್ಷ ಆಯಿತು ಅಂತ ಹೇಳಿದಲ್ಲ ಆದರೆ ನಾನು ಹೇಳ್ತೇನೆ ನಿನಗೆ 2 ಸತಿ ಗರ್ಭ ನಿಂತು ಹೋಗಿದೆ ಹೌದೋ ಅಲ್ವೋ ಮಾತಾಡು ಜೋರಾಗಿ ಹೌದು ಗುರುಜಿ ಮತ್ತೆ 2 ಸತಿ ನಿಂತು ಹೋದ್ಮೇಲೆ ನಿನ್ನ ಗರ್ಭದಲ್ಲಿ ಏನೂ ದೋಷ ಇಲ್ಲ ಆಸ್ತಿ ಅಂತಸ್ತು ನಿಮಗೆ ಕೆಲಸಕ್ಕೆ ಬರೋದಿಲ್ಲ ನಿಮ್ಮ ಮನೆ ಮಕ್ಕಳು ಚೆನ್ನಾಗಿ ಬದುಕ್ತಾ ಇದ್ರೆ ಅದು ನೋಡಿ ನೀವು ಸಂತೋಷ ಪಡ್ತೀರಿ ನಾಳೆ ನಿಮ್ಮ ಮನೆ ಮಕ್ಕಳಿಗೆ ಹುಟ್ಟುವ ಮಕ್ಕಳು ಏನಾದ್ರು ಇಂಥ ಅಂಗವಿಕಲತೆ ಬಂದ್ಬಿಟ್ರೆ ಇಡೀ ಜೀವನ ಪೂರ್ತಿ ಕಣ್ಣೀರು ಹಾಕ್ತೀರಿ
1800 ಸಂಚಿಕೆಗಳ ದೀರ್ಘ ನಡೆ. ಶುಕ್ರವಾರ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ 5 ವರ್ಷಗಳ ಪಯಣದ ಅವಲೋಕನವನ್ನ ಮಾಡಿದಾಯಿತು. ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಚರಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂತಹ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಮನೆ ಹಾಗಿದ್ರೆ ಗುರುಚರಣ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಮಹಾಮಾಯೇ ಶ್ರೀ ಬಿಡೇ ಸುರಭೋಜಿದೇಂ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತದೆ. ಯಾ ದೇವಿ ಸರ್ವದೇಶು ಮಾತೃರೂಪೇಣ ಸಂಸಿದಾ ನಮಸ್ತಸ್ಯೈ 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 ನಮೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿಧ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತೈ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರುತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬೋಲೋ ಭಗವಾನ್ ಷಡೀ ಸದ್ಗುರು ಸಾಯಿನಾಥ ಮಹಾರಾಜ್ ಕೀ ಜಯ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕೀ ಜಯ. ಶಂಕರನ ಪ್ರಾರ್ಥನೆ ಮಾಡ್ತಾ ಗುರುವಾರದ ಈ ಶುಭ ದಿನ ತಮ್ಮೆಲ್ಲರಿಗೂ ಗುರುಗಳ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಗುರು ಎಂಬತಕ್ಕಂತಹ ಪದದಲ್ಲಿರ್ತಕ್ಕಂತಹ ಮೂಲಾರ್ಥ ಎಲ್ಲವೂ ಸಹಿತ ಇರ್ತಕ್ಕಂತಹ ದಾರಿದ್ರ್ಯತನವನ್ನು, ಜೀವನದಲ್ಲ ಕತ್ತಲುಗಳನ್ನು, ಹಾಗೆ ನಿಮ್ಮೊಳಗಿರ್ತಕ್ಕಂಥ ನೋವಿನ ಸಂಗತಿಗಳನ್ನು ದೂರ ಮಾಡುವಂತಹ ಚೈತನ್ಯ ಗುರು ಎಂಬತಕ್ಕಂಥ ಪದಕ್ಕೆ ಇದೆ. ಹಾಗಾಗಿ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಎಂಬತಕ್ಕಂಥ ಪದದಲ್ಲಿ ಆ ಅರ್ಥವಿದೆ. ಗುರುಗಳನ್ನು ಯಾರು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದರೂ ಅವರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗತ್ತೆ. ಹಾಗಾಗಿ ಕಲಿಯುಗದಲ್ಲಿ ಇವತ್ತಿನ ದಿವಸ ಭಗವಾನ್ ಷಡೀ ಸದ್ಗುರು ಸಾಯಿನಾಥರು, ಒಂದು ಕಡೆ ಮಂತ್ರಾಲಯದ ಪ್ರಭುಗಳು, ಹಾಗೆ ಜಗದ್ಗುರುಗಳಾದಂಥ ಆದಿಶಂಕರರು ಎಲ್ಲರೂ ಸಹಿತ ತಿಳಿಸುವಂತಹದ್ದು ಒಂದೇ ಮಾರ್ಗ. ಜೀವನದಲ್ಲಿ ಸಾಧ್ಯವಾದಷ್ಟು ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ನಾವೆಲ್ಲರೂ ಒಂದು ಎಂಬತಕ್ಕಂತಹ ಪದದಲ್ಲಿರ್ತಕ್ಕಂಥ ಮೂಲಾರ್ಥವನ್ನು ಅರ್ಥ ಮಾಡಿಕೊಳ್ಳಿ. ಜೊತೆಗೆ ಜ್ಞಾನ ವಿದ್ಯೆ ವಿದ್ವತ್ತು, ನಿಮ್ಮೊಳಗಿರ್ತಕ್ಕಂಥ ವಿದ್ಯೆ ವಿದ್ವತ್ತಿನಿಂದ ನಿಮ್ಮ ಜೀವನ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಆ ಸುಂದರವಾದಂಥ ಕ್ಷಣವನ್ನು ಹಾಳು ಮಾಡಿಕೊಳ್ಳೋದು ಬೇಡ. ಸಾಧ್ಯವಾದಷ್ಟು ನಿಮ್ಮ ವಿದ್ವತ್ತಿಗೆ ಮತ್ತಷ್ಟು ವಿದ್ಯೆಯನ್ನು ಸೇರಿಸಿ ಹೆಚ್ಚಿನ ಬಲವನ್ನು, ಸ್ಥಿತಿಯನ್ನು ಸಂಪಾದನೆ ಮಾಡಿಕೊಳ್ಳಿ. ಹೆಚ್ಚಿನ ಲಾಭವನ್ನು ಗಳಿಸಿ. ಆ ಲಾಭ ಎಂಬತಕ್ಕಂಥದ್ದು ಹಣಕಾಸಿನ ಲಾಭವಲ್ಲ, ಒಳ್ಳೆಯ ಸ್ಥಿತಿಗತಿಯ ಲಾಭ, ಮನಸ್ಸಿನ ಆರೋಗ್ಯವಂತ ಲಾಭ, ಜೊತೆಗೆ ಹಿರಿಯರಲ್ಲಿ ಇರ್ತಕ್ಕಂಥ ಹಿರಿಯರ ಒಂದು ಆಶೀರ್ವಾದದಿಂದ ನಡೆಯುವಂಥ ಜೀವನದ ಅತ್ಯಮೂಲ್ಯವಾಗಿರ್ತಕ್ಕಂಥ ಸುಂದರವಾದಂಥ ಕ್ಷಣದ ಲಾಭ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಕಳೆದ 5 ವರ್ಷಗಳಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ, ತಂತ್ರಸಾರಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ಹಾಗೆ ಸಂಕಷ್ಟಾರ ಮಹಾಗಣಪತಿಯ ಅನುಷ್ಠಾನವೂ ಸಹಿತ ಇವತ್ತು ನಡೀತಾ ಇದೆ. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹೇ ತನ್ನೋದಂತೆ ಪ್ರಚೋದಯಾತ್. ಗಣಪತಿಯ ಆರಾಧನೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗುರುವಾರದ ಈ ಶುಭ ದಿನ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಸಂಕಲ್ಪ ಮಾಡಿದರೂ ಆ ಸಂಕಲ್ಪವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಪ್ರತಿಯೊಬ್ಬರೂ ಆರೋಗ್ಯದ ಬಗ್ಗೆ ಒಂದು ಚಿಂತನೆ ಬೇಕು. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ಎಲ್ಲ ಸ್ಥಿತಿಗತಿಗಳು ನಾವು ಸಂಪಾದನೆ ಮಾಡ್ಬೋದು. ಭಗವಂತ ಇವತ್ತು ನಮ್ಮ ಬುದ್ಧಿ, ನಮ್ಮ ಜ್ಞಾನ, ನಮ್ಮ ಒಂದು ಮನಸ್ಸಿಗೆ ಆಲೋಚನೆ ಮಾಡಿದಂಗೆ ಯಾರಿಂದ ಏನು ವಶಪಡಿಸ್ಕೊಂಡ್ರು, ದರ್ಪಾಳಿಕೆಯಿಂದ ಇರಲಿ ಅಥವಾ ದೌರ್ಜನ್ಯದಿಂದ ಇರಲಿ ಅಥವಾ ಇನ್ಯಾವುದೋ ಥರದಲ್ಲಿ ಆದರೂ ಸಹಿತ ನಾವು ಸಂಪಾದನೆ ಅಂತಕ್ಕಂಥದ್ದನ್ನು ಮಿತಿಮೀರಿ ಸಂಪಾದನೆ ಮಾಡ್ತೀವಿ. ಆದರೆ ಮಾಡಿರ್ತಕ್ಕಂಥ ಸಂಪಾದನೆ ನಿಮ್ಮಲ್ಲಿ ಆರೋಗ್ಯ ಇಲ್ಲ ಅಂದರೆ ಏನು ಮಾಡ್ತೀರಿ? ಆರೋಗ್ಯ ಬೇಕು. ಆರೋಗ್ಯಕ್ಕಾಗಿ ನೀವು ಏನಾದರೂ ಒಂದಿಷ್ಟು ಶ್ರಮಿಸಿದ್ರೆ ಅದರ ಫಲವನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಮೊದಲು ಆರೋಗ್ಯದ ಬಗ್ಗೆ ನಿಮ್ಮ ಚಿಂತನೆ ಬೇಕು. ಹಾಗಾಗಿ ವಿಶ್ವ ಆರೋಗ್ಯ ದಿನ ಇವತ್ತು. ಇವತ್ತು ವಿಶ್ವ ಯೋಗ ದಿನಾಚರಣೆ. ವಿಶ್ವ ಯೋಗ ದಿನಾಚರಣೆಯ ಈ ಶುಭ ಸಂದರ್ಭ ಎಲ್ಲ ಯೋಗಪಟುಗಳಿಗೂ, ಯೋಗ ಮಾಡತಕ್ಕಂಥವ್ರಿಗೂ, ಹಾಗೆ ಇನ್ನು ಯೋಗಾಭ್ಯಾಸಕ್ಕಾಗಿ ಇನ್ನು ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥವ್ರಿಗೂ ಯೋಗ ಎಂಬತಕ್ಕಂಥದ್ದು, ಯೋಗ ದಿನಾಚರಣೆ ಇವತ್ತು ಒಂದು ದಿವಸಕ್ಕೆ ಸೀಮಿತವಲ್ಲ. ಯೋಗ ಎಂಬತಕ್ಕಂಥದ್ದನ್ನು ಪ್ರತಿನಿತ್ಯ ಜೀವನದಲ್ಲಿ ಅದು ಒಂದು ವೃತ್ತಿಧರ್ಮ, ಅದು ಒಂದು ಕಾಯಕ ಅಂತ ಮಾಡಿದ್ರೆ ಅವರು ಆರೋಗ್ಯವಂತರಾಗಿರ್ತಾರೆ. ಸಾಧ್ಯವಾದಷ್ಟು ಔಷಧಿಗಳನ್ನು, ಮಾತ್ರೆಗಳನ್ನು ಉದುರವಿಟ್ಟು ನಾವು ತಿಂತಕ್ಕಂಥ ಅನ್ನ ಆಹಾರದಲ್ಲಿ ಮತ್ತು ನಿತ್ಯಾನುಷ್ಠಾನದಲ್ಲಿ ಧ್ಯಾನ, ಯೋಗ, ಪ್ರಾಣಾಯಾಮ ಇಂಥದ್ದನ್ನು ಮಾಡೋದರಿಂದ ಆರೋಗ್ಯವನ್ನು ಸಂಪೂರ್ಣವಾಗಿ ಗುಣಪಡಿಸ್ಕೊಳ್ಬಹುದು. ಪ್ರತಿಯೊಬ್ಬ ವ್ಯಕ್ತಿಗೂ ಸೂರ್ಯನಾಡಿ, ಚಂದ್ರನಾಡಿ ಎಂಬತಕ್ಕಂಥದ್ದು 2 ನಾಡಿಗಳಿದೆ. ಬಲಭಾಗದ ಸೂರ್ಯನಾಡಿ, ಎಡಭಾಗದ ಚಂದ್ರನಾಡಿ. ತಾವು ಪರೀಕ್ಷೆ ಮಾಡಬಹುದು. ಬಲಭಾಗದಲ್ಲಿರ್ತಕ್ಕಂಥ ಸೂರ್ಯನಾಡಿ ಇಲ್ಲಿ ಈ ಭಾಗದಲ್ಲಿಟ್ಟು ನೀವು ಉಸಿರು ತೆಗೆದುಕೊಂಡ್ರೆ, ಬಲಭಾಗದಲ್ಲಿ ಉಸಿರು ತೆಗೆದುಕೊಂಡಾಗ ಅದು ಬಹಳಷ್ಟು ಉಷ್ಣ ಶರೀರವಾಗಿರುತ್ತೆ, ಉಷ್ಣವಾಗುತ್ತೆ, ಬಿಸಿ ಗಾಳಿ ಹೋಗುತ್ತೆ. ಅದೇ ಎಡಭಾಗದಲ್ಲಿ ನಾವು ಉಸಿರಾಡಿದ್ರೆ ಇಲ್ಲಿ ತಂಪನ್ನು ಕೊಡುತ್ತೆ. ಅಂದರೆ ನಮ್ಮ ದೇಹದಲ್ಲೇ ಸೂರ್ಯನಾಡಿ, ಚಂದ್ರನಾಡಿ ಎಂಬತಕ್ಕಂಥದ್ದು ಇಷ್ಟು ಅರ್ಥಗರ್ಭಿತವಾಗಿದೆ. ಹಾಗೆ ನಮ್ಮ ಉಸಿರಾಟದ ಪ್ರಕ್ರಿಯೆ, ಉಸಿರಾಟದ ಪ್ರಕ್ರಿಯೆಯನ್ನು ಸರಿಯಾಗಿ ಕ್ರಮಬದ್ಧವಾಗಿ ಗುರುಮುಖಿಯನ್ನು ಗುರುಗಳ ಹತ್ರ ನಾವು ಪಾಠ ಕಲಿತರೆ ಖಂಡಿತ ಹೆಚ್ಚಿನ ಫಲ ಇದೆ. ಅದಕ್ಕಾಗಿ
ಯೋಗ ದಿನ ಇವತ್ತು ಒಂದು ದಿನಕ್ಕೆ ಸೀಮಿತವಲ್ಲ ನಿರಂತರವಾದಂತಹ ಯೋಗಾಭ್ಯಾಸ ಪ್ರತಿಯೊಬ್ಬರಿಗೂ ಬೇಕಾಗಿದೆ ಉಸಿರಾಟದ ಪ್ರಕ್ರಿಯೆ ಆಮೆ ತರ ಇರಬೇಕು ಶ್ವಾನ ತರ ಅಲ್ಲ ಆಮೆ ತರ ನಾವು ಉಸಿರಾಡಿದ್ರೆ ನಮ್ಮ ಆಯುಷ್ ಪ್ರಮಾಣ ಜಾಸ್ತಿ ಆದರೆ ಆ ನಾಯಿಯ ತರ ಅಂದರೆ ಶ್ವಾನದ ತರ ಉಸಿರಾಟ ಮಾಡಿದ್ರೆ ಆಯುಷ್ ಪ್ರಮಾಣ ಬೇಗ ಕಡಿಮೆ ಆಗುತ್ತೆ ಯಾಕೆಂದರೆ ಅಲ್ಲಿ ಹೃದಯದ ಬಡಿತ ಸಾಕಷ್ಟು ಆಗುತ್ತೆ ಮನುಷ್ಯನಿಗೆ ಭಗವಂತ ಕೊಟ್ಟಂತ ಜ್ಞಾನ ಇದೆಯಲ್ಲ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಏನು ಮಾಡಬೇಕು ಏನು ಮಾಡಬಾರದು ನಮ್ಮ ಆಹಾರ ಪದ್ಧತಿ ಏನು ತಿನ್ನಬೇಕು ಏನು ತಿನ್ನಬಾರದು ಯಾವುದನ್ನು ತಿಂದು ನಾವು ಬದುಕಬೇಕು ಜೊತೆಗೆ ನಮಗೆ ತಿನ್ನಲಿಕ್ಕೆ ಅಂತ ಭಗವಂತ ಏನು ಮಾಡಿಕೊಟ್ಟಿದ್ದಾನೆ ಅದನ್ನು ಹೊರತುಪಡಿಸಿ ಇವತ್ತು ನಾವು ಏನೇನೆಲ್ಲ ತಿಂತಾ ಇದ್ದೀವಿ ತಿನ್ನುವುದು ನಾಲಿಗೆ ರುಚಿಗಾಗಿ ನಾವು ಒಂದಕ್ಕೊಂದು ಸೇರಿಸ್ತಾ ಹೊರಟ್ರೆ ಕೊನೆಗೊಂದು ದಿವಸ ಏನೂ ಸಿಕ್ಕೋದಿಲ್ಲ ಮನುಷ್ಯನೇ ಕಿತ್ಕೊಂಡು ತಿನ್ನಬೇಕಾಗತ್ತೆ ಇಂತಹ ಮಟ್ಟಕ್ಕೆ ಹೋಗ್ತೀವಿ ಜೊತೆಗೆ ಧರ್ಮಕ್ಕೆ ವಿರೋಧವಾಗಿ ನಡೆಯಬಾರ್ದು ಅದಕ್ಕೆ ಅಂತ ಮನುಷ್ಯ ತಿಂದು ಬದುಕಲಿಕ್ಕಾಗಿ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿಕ್ಕಾಗಿ ಈ ಸುಂದರವಾದಂಥ ಪ್ರಕೃತಿಯಲ್ಲಿ ಸಿಗುವಂತಹ ಧಾನ್ಯಗಳಿರಲಿ ಅಥವಾ ಪದಾರ್ಥಗಳಿರಲಿ ಅದಕ್ಕೆ ಸಂಬಂಧಪಟ್ಟಂತಹ ಹಸಿರು ತರಕಾರಿಗಳಿರಲಿ ಇವೆಲ್ಲವೂ ಸಹಿತ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಪ್ರತಿನಿತ್ಯ ತಾನು ಬಹಳಷ್ಟು ದೇಹವನ್ನು ದಂಡಿಸಬೇಕಾದಿಲ್ಲ ಒಂದಿಷ್ಟು ಕಾಲ ಆ ಯೋಗ ಧ್ಯಾನ ಅಥವಾ ಪ್ರಾಣಾಯಾಮ ತಾನು ಒಂದಿಷ್ಟು ದೂರ ನಡೀತಕ್ಕಂಥದ್ದು ಹಿಂದಿನ ಪ್ರಕ್ರಿಯೆಗಳು ನಡೆದು ಓಡಾಡುವಂಥದ್ದು ಸಾಕಷ್ಟಿತ್ತು ಆದರೆ ಇವತ್ತಿನ ದಿನ ಏನಾಗಿದೆ ಎಲ್ಲವೂ ಮಿಷಿನರಿ ಲೈಫ್ ಇದೆ ಬೆಳಗ್ಗೆ ಹಾಸಿಗೆ ಮೇಲೆ ಮಂಚದ ಮೇಲೆ ಮಲಗ್ತೀವಿ ಮಂಚದಿಂದ ಬಚ್ಚಲ ಮನೆಗೆ ಹೋಗಿ ಒಂದು ಸ್ವಲ್ಪ ಒಂದು ಸ್ನಾನ ಮಾಡಿಕೊಂಡು ಹೊರಬಂದರೆ ಬಟ್ಟೆ ಹಾಕ್ಕೊಂಡು ತಿರುಗಿ ಮೆಟ್ಲು ತಲೆಗಿಳಿಕೆ ಅಥವಾ ಲೆಫ್ಟಿಂದ ತಲೆ ಬರ್ತೀವಿ ಸೀದಾ ಒಂದು ಕಾರಲ್ಲಿ ಕೂತ್ಕೋತೀವಿ ಕಾರಿಂದ ಸೀದಾ ಆಫೀಸಿಗೆ ಬರ್ತೀವಿ ಅಲ್ಲೂ ಲಿಫ್ಟ್ ಇರುತ್ತೆ ಸೀದಾ ಒಂದು ಚೇರ್ ಮೇಲೆ ಕೂತ್ಕೊಳ್ತೀವಿ ಚೇರಲ್ಲಿ ಸಂಜೆವರೆಗೂ ಕೂತ್ಕೊಳ್ತೀವಿ ದೇಹದಲ್ಲಿ ಅದನ್ನು ದೇಹದ ಚಲನೆ ವಲಯಗಳಲ್ಲೂ ಬಹಳಷ್ಟು ತೊಂದರೆ ಇದೆ ಸಂಜೆವರೆಗೂ ಸೀಟಲ್ಲಿ ಕೂತ್ಕೊಳ್ತೀವಿ ಸಂಜೆ ಮೇಲೆ ಲಿಫ್ಟ್ ಇಳಿತೀವಿ ಪುನಃ ಕಾರಲ್ಲಿ ಕೂತ್ಕೋತೀವಿ ಮನೆಗೆ ಹೋಗಿ ಸೋಫಾಲ್ ಕೂತ್ಕೊಳ್ತೀವಿ ರಾತ್ರಿ ಮಂಚದ ಮೇಲೆ ಮಲಗ್ತೀವಿ ಒಂದು ದಿನದ 24 ಗಂಟೆಯಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳಿದು ಅದೇ ಒಂದು ಹಳ್ಳಿಗಳ ಕಡೆ ನೋಡಿ ಇವತ್ತಿಗೂ ಹಳ್ಳಿಯಲ್ಲಿರ್ತಕ್ಕಂಥ ರೈತನ ಆರೋಗ್ಯ ಹೇಗಿದೆ ಸಿಟಿಯಲ್ಲಿರ್ತಕ್ಕಂಥ ಸಾಕಷ್ಟು ಸ್ಥಿತಿಗತಿಗಳನ್ನು ಸಂಪಾದನೆ ಮಾಡ್ತಕ್ಕಂಥ ವ್ಯಕ್ತಿಗಳ ಆರೋಗ್ಯ ಹೇಗಿದೆ ಅದೇ ಒಬ್ಬ ರೈತ ಹೆಗಲ ಮೇಲೆ ಟವಲ್ ಹಾಕ್ಕೊಂಡು ತನ್ನ ಭೂಮಿ ತಾಯಿನ ನಂಬಿ ಭೂಮಿ ಕೆಲಸ ಮಾಡಬೇಕಾದ್ರೆ ತಾನು ನೇಗಿಲನ್ನು ತಗೊಂಡು ಅಥವಾ ತನಗೆ ಬೇಕಾದಂಥ ಉಪಕರಣಗಳು ತೆಗೆದುಕೊಂಡು ಭೂಮಿಯಲ್ಲಿ ಕೆಲಸಕ್ಕೆ ಹೊರಟ್ರೆ ಭಾಳಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಒಂದಷ್ಟು ದೂರ ನಡೀತಾನೆ ಯಾಕೆಂದರೆ ತನ್ನ ಜಮೀನಿಗೂ ತನ್ನ ಮನೆಗೂ ಮನೆ ಪಕ್ಕದಲ್ಲಿ ಜಮೀನು ಇರೋದಿಲ್ಲ ಅಥವಾ ಇದ್ದರೂ ಸಹಿತ ತೋಟದಲ್ಲೇ ಇದ್ದರೂ ಸಹಿತ ಅಲ್ಲಿ ಓಡಾಡುವಂಥದ್ದು ಆ ಒಂದು ಬಿದ್ದಿರತಕ್ಕಂಥ ಎಲೆ ಬೆಳೆಗಳನ್ನು ತೆಗೆದು ಪಕ್ಕಕ್ಕೆ ಹಾಕುವಂಥದ್ದು ಅಥವಾ ಒಂದಷ್ಟು ತೆಂಗಿನ ಮರ ಇದ್ದರೆ ಆ ಮರಗಳನ್ನು ಶುದ್ಧಿ ಮಾಡುವಂಥದ್ದು ಪ್ರತಿಯೊಂದು ಗಿಡ ಮರಗಳಿಗೂ ನೀರು ಉಣಿಸುವಂತಹದ್ದು ಆ ನೀರು ಹಾಕಬೇಕಾದರೂ ಸಹಿತ ನೀರು ಕಟ್ಟಬೇಕಾದರೂ ಸೊಂಟ ಬಗ್ಗಬೇಕು ಎದ್ದೇಳಬೇಕು ಬುದ್ಧಿ ತೊಗೊಂಡು ಕೆಲಸ ಮಾಡಬೇಕು ದೇಹದಲ್ಲಿರ್ತಕ್ಕಂಥ ವೇಸ್ಟ್ ಕೊಲೆಸ್ಟ್ರಾಲ್ ಅಥವಾ ಬೆವರಿನಂಶ ತೆಗಿಬೇಕು ಆದರೆ ಸಿಟಿಯೊಳಗಿರ್ತಕ್ಕಂಥವ್ರು ಒಂದಷ್ಟು ಜನ ಏನು ಮಾಡ್ತಿದ್ರಿ ನಿಮಗೆ ಬೆವರು ಬರಲಿಕ್ಕೆ ಆಗೋದೇ ಇಲ್ಲ ಯಾಕೆಂದರೆ ಎ ಸಿ ತಲೆಗೇ ಇರ್ತೀವಿ ನಾವು ಎ ಸಿ ತಲೆಗಿರ್ತೀವಿ ಒಳಗಿಂದ ಇರತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು ಅಜೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಯಾಕೆಂದರೆ ಇವತ್ತಿನ ದಿವಸ ಹಾಸ್ಪಿಟ್ಲ್ ಜಾಸ್ತಿ ಆಗಿದೆ ಹೆಜ್ಜೆಗೆ ಒಂದೊಂದು ಹಾಸ್ಪಿಟ್ಲು ನಾಯಿಕೊಡೆಗಳ ಥರ ಹಾಸ್ಪಿಟ್ಲ್ಗಳು ಬೆದ್ದುಬಿಟ್ಟಿದೆ ಅದು ಎಲ್ಲ ಸೂಪರ್ ಸ್ಪೆಷಾಲಿಟಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲೇ ಇರ್ತಕ್ಕಂಥದ್ದು ಹಾಸ್ಪಿಟ್ಲಿಗೆ ಜನ ಬರಲೇಬೇಕು ಯಾಕೆಂದರೆ ಹಾಸ್ಪಿಟ್ಲ್ ನಡೀಬೇಕಲ್ಲ ಭಗವಂತ ಏನನ್ನೋ ಒಂದು ಹೊಸದನ್ನು ಮಾಡಿದಾಗ ಅದಕ್ಕೊಂದಿಷ್ಟು ಜೀವನ ನಡೀಬೇಕಲ್ಲ ಒಂದು ಹಾಸ್ಪಿಟ್ಲಲ್ಲಿ ಕಡಿಮೆ ಅಂದರೆ 1000 ಜನ 500 ಜನ 300 ಜನ ಲೇಬರ್ಸ್ ಕೆಲಸ ಮಾಡೋರಿದ್ದಾರೆ ಅವರಷ್ಟು ಜನದ ಜೀವನ ನಡೀಬೇಕಾದರೆ ಅಲ್ಲಿಗೊಂದಷ್ಟು ಜನ ಅಡ್ಮಿಟ್ ಆಗಲೇಬೇಕು ನೋಡಿ ಇದೆಲ್ಲ ಪ್ರಕ್ರಿಯೆ ಹೇಗಿದೆ ಈ ಸೃಷ್ಟಿನಲ್ಲಿ ನಾವು ಬುದ್ಧಿವಂತರಾಗೋ ತನಕ ನಾವು ಸರಿಯಾದಂಥ ದಾರಿ ನಡೆಯೋ ತನಕ ಇದೆಲ್ಲವೂ ಅಚಾತುರ್ಯಗಳಾಗ್ತಾನೆ ಇರುತ್ತೆ ಹಾಸ್ಪಿಟ್ಲ್ ಜಾಸ್ತಿ ಆಯಿತು ರೋಗ ಜಾಸ್ತಿ ಆಯಿತು ಹಾಸ್ಪಿಟ್ಲ್ ಜಾಸ್ತಿ ಆಯಿತು ಸಾಯೋರ ಸಂಖ್ಯೆ ಜಾಸ್ತಿ ಆಯಿತು ಹಾಸ್ಪಿಟ್ಲ್ ಜಾಸ್ತಿ ಆಯಿತು ಯಾವುದೇ ರೋಗಕ್ಕೂ ಕಡೆ ತನಕ ಇದಕ್ಕೆ ಔಷಧಿ ಹೀಗಿದೆ ಇದರಲ್ಲಿ ನೀವು ಗುಣ ಆಗಿಬಿಟ್ಟಿದ್ರಿ ಸಂಪೂರ್ಣ ಗುಣವಂತರು ನೀವು ಅಂತ ಹೇಳುವಂಥ ಮಾತೇ ಇಲ್ಲ ಎಲ್ಲ ರೋಗ ರುಜಿನಗಳಿಗೂ ಮಾತ್ರೆ ಪರ್ಮನೆಂಟಾಗಿ ತಗೊಳ್ತಾ ಇರಬೇಕು ಮನುಷ್ಯನ ಸಾಯುವ ಕಡೆ ಕ್ಷಣದವರೆಗೂ ಇವತ್ತಿನ ಮಾತ್ರೆ ಬ್ಯಾಲೆನ್ಸ್ ಇದೆ ಆ ಮಾತ್ರೆ ಹಾಕಿದ್ರೆ ಬದುಕ್ಬೋದೇನೋ ಮಾತ್ರೆನ ನಂಬಿ ಬದುಕ್ತಿದ್ದೀವಿ ನಮ್ಮ ದಿನಚರಿ ನಮ್ಮ ಆಹಾರ ಪದ್ಧತಿ ನಮ್ಮ ಬಾಲ್ಯದಲ್ಲಿರ್ತಕ್ಕಂಥ ರೀತಿ ಅಥವಾ ನಾವು ಕಲಿಬೇಕಾಗಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ನಾವು ಯಾವುದೂ ಚಿಂತನೆ ಮಾಡ್ತಿಲ್ಲ ಅಂದರೆ ಅವಲಂಬನೆ ಮಾಡ್ತಕ್ಕಂಥದ್ದು ಇನ್ನೊಂದರ ಬಗ್ಗೆ ನಾವು ಚಿಂತನೆ ಮಾಡ್ತಕ್ಕಂಥದ್ದು ಮಾತ್ರೆ ಇದೆ ಸಂಪೂರ್ಣ ಮಾತ್ರೆಗಳಿಗೆ ನಾವು ಅಡಿಟ್ ಆಗೋದು ಇದನ್ನು ಹೊರತುಪಡಿಸಿ ಈ ಯೋಗ ದಿನಾಚರಣೆಯಂದು ಇನ್ನಾದರೂ ನಾವು ಅರ್ಥ ಮಾಡಿಕೊಂಡು ಪ್ರತಿದಿನ ಹಾಕುವ ಹೆಜ್ಜೆಯಲ್ಲಿ ಒಂದಷ್ಟು ಯೋಗಕ್ಕಾಗಿ ದೇಹವನ್ನು ದಂಡಿಸಿ ದೇಹದಿಂದ ಬೆವರು ನಿಮಿಷ ತೆಗೆದು ಒಂದಷ್ಟು ಯೋಗವನ್ನು ಮಾಡ್ತಕ್ಕಂಥದ್ದು ಯೋಗಕ್ಕೆ ಅಂತ ಇರ್ತಕ್ಕಂಥ ಸಮಯ ಬರೀ 10 ನಿಮಿಷ ಕೊಡಿ ಸಾಕು ದಿನದ ಬೆಳಗ್ಗೆ 10 ನಿಮಿಷ ಸಂಜೆ 10 ನಿಮಿಷ ಕೊಟ್ಟು ಯೋಗ ಮಾಡೋದ್ರಿಂದ ಯೋಗದಿಂದ ನಿಮ್ಮ ಸಮಸ್ತವಾಗಿರ್ತಕ್ಕಂಥ ರೋಗ ಮುಕ್ತ ಮಾಡಿಕೊಳ್ಬಹುದು ನಿಮ್ಮಲ್ಲಿರೋ ರೋಗ ರುಜಿನ ದೂರ ಆಗಬೇಕಾದ್ರೆ ಯೋಗ ಬೇಕೇ ಬೇಕು ಅಂತಹ ಯೋಗ ಶಿಕ್ಷಣ ನಿಮಗೆ ಸಿಗಲಿ ಒಳ್ಳೆಯದಾಗಲಿ ಯೋಗ ದಿನಾಚರಣೆಯ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಎಲ್ಲ ಯೋಗಪಟುಗಳಿಗೂ ಹಾಗೂ ಯೋಗವನ್ನು ಹೇಳಿಕೊಡ್ತಕ್ಕಂಥ ಟೀಚರ್ಸ್ಗೂ ಒಳ್ಳೆಯದಾಗಲಿ ಶುಭವಾಗಲಿ ಋಷಿಕ ಪಂಚಾಂಗ ಶ್ರವಣ ಮಾಡೋಣ ಖಂಡಿತಪ್ಪ ಭಗವತಿ ಶ್ರೀ ರಾಜರಾಜೇಶ್ವರಿ ನಮಃ ಚಕ್ರೇಶ್ವರಿ ಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ
ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋದಂತಿ ಪ್ರಚೋದಯಾತ್. ನವೋ ರಾತಪದೇ ನವೋ ಗಣಪತೇ ನಮಃ ಪ್ರಮದಪದೇ ನಮಸ್ತೆ ಸ್ಥುಲಂಬೋಧರಾಯ ಏಕದಂತಾಯ ಸರ್ವವಿಘ್ನವಿನಾಶಿನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ಶ್ರೀ ವಿಕಾರಿ ನಾಮ ಸಂವತ್ಸರೇ ಉತ್ತರಾಯಣೇ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 26 2019 ಗುರುವಾರ ತೃತೀಯ ಉತ್ತರಾಷಡ ನಕ್ಷತ್ರ ಸಂಕಷ್ಟರ ಚತುರ್ಥಿ. ಇವತ್ತು ಸಂಕಷ್ಟರ ಮಹಾಗಣಪತಿಯ ಅನುಷ್ಠಾನವನ್ನು ಯಾರು ಶ್ರದ್ಧಾಭಕ್ತಿಯಿಂದ ಮಾಡ್ತಿರೋ ಗುರುಗಳ ಆಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಮಂತ್ರಾಲಯದ ಪ್ರಭುಗಳನ್ನು ಹಾಗೂ ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ಯಾರು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೂ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಇವತ್ತಿನ ದಿವಸ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಇವತ್ತಿನ ತಿಥಿವಾರ ನಕ್ಷತ್ರದಲ್ಲೂ ಸಹಿತ ಯೋಗಫಲ ಬಹಳ ವಿಶೇಷವಾಗಿದೆ. ಹಾಗಾಗಿ ಇವತ್ತಿನ ಯೋಗಫಲದಲ್ಲಿ ತಾವು ಏನು ಸಂಕಲ್ಪ ಮಾಡಿದರೂ ಸಿದ್ಧಿ ಆಗುತ್ತೆ. ಆದರೆ ಒಂದಷ್ಟು ಜನದ ಮನಸ್ಸಲ್ಲಿ ಒಂದಷ್ಟು ಚಂಚಲತೆ ಇದೆ, ಭಯದ ವಾತಾವರಣ ಇದೆ. ತಾವು ಅಂದುಕೊಂಡಿದ್ದೆಲ್ಲವೂ ಸಹಿತ ಸಾಧನೆ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಮನಸ್ಥಿತಿ ಇದೆ. ಆ ಸಾಧನೆಯನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ತಾವು ಪ್ರಯತ್ನಪಟ್ಟರೆ ಸಾಕಷ್ಟು ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಬೃಹಸ್ಪತಿ ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಗುರುವಾರದ ಈ ಶುಭ ದಿನ ತಾಯಿ ಮಹಾಲಕ್ಷ್ಮಿ ಆರಾಧನೆಯಿಂದ ತಾವೆಲ್ಲರೂ ಸಹಿತ ನಿಮ್ಮ ನಿಮ್ಮ ಶಕ್ತ್ಯಾನುಸಾರ ಮನೆಯಲ್ಲಿರ್ತಕ್ಕಂಥ ಮನೆ ದೇವರಿಗೊಂದು ಪ್ರಾರ್ಥನೆ ಮಾಡಿ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಯೋಗದ ದಿನ ಇವತ್ತಾದ್ದರಿಂದ ಇವತ್ತಾದರೂ ಯೋಗದ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿ ಇವತ್ತಿನಿಂದ ಯೋಗಾಭ್ಯಾಸವನ್ನು ಮುಂದುವರಿಸುವಂತಹ ನಿಟ್ಟಿನಲ್ಲಿ ನೀವು ಪ್ರಯಾಣ ಬೆಳೆಸಿ ಖಂಡಿತ ಯಶಸ್ಸಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಮಃಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭಿಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ. ರಾಶಿಫಲಗಳತ್ತ ಗಮನ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಸಮಸ್ಯೆ ಎಂಬತಕ್ಕಂಥದ್ದು ಹೆಜ್ಜೆಜ್ಜೆಗೂ ಇದ್ದರೂ, ಕಷ್ಟಕಾರ್ಪಣೆಗಳೆಂಬತಕ್ಕಂಥದ್ದಕ್ಕೆ ಪರಿಹಾರವೇ ಸಿಗದಿರ ಇದ್ದರೂ, ನೀವು ಅಂದುಕೊಂಡ ಕೆಲಸ ಯಾವುದೂ ನಡೆದಿರ ಇದ್ದರೂ, ಇವತ್ತಿನ ದಿವಸ ಮನಸ್ಸಲ್ಲೊಂದು ಆಸೆ ಇದೆ, ಒಂದು ಆಕಾಂಕ್ಷೆ ಇದೆ, ಜೊತೆಗೆ ಏನೋ ಒಂದು ಸಾಧನೆ ಮಾಡಬಲ್ಲೆ ಸಾಧಿಸಬಲ್ಲೆ ಎಂಬತಕ್ಕಂತಹ ನಂಬಿಕೆ ನಿಮ್ಮಲ್ಲಿದೆ. ಇವತ್ತು ತಾವು ಅಂದುಕೊಂಡದ್ದನ್ನು ಖಂಡಿತ ಸಾಧನೆ ಮಾಡ್ತೀರಿ, ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ವೃತ್ತಿ ಧರ್ಮದಲ್ಲೂ ಸಹಿತ ಒಂದಿಷ್ಟು ಅಭಿವೃದ್ಧಿ ಕಾಣುವಂಥ ದಿನ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಒಂದಷ್ಟು ಒಂದು ಲಾಭ ಇದೆ. ಆದರೆ ಮನಸ್ಸಲ್ಲಿ ಮಾತ್ರ ಭಾಳಷ್ಟು ದ್ವಂದ್ವ ಆಲೋಚನೆಗಳಿದೆ. ಇವತ್ತು ಏನೇ ಬಂದು ಭಯ ಭೀತಿ ಇದ್ರೂ ದೂರ ಮಾಡಿಕೊಡಿ. ಸಾಧ್ಯವಾದರೆ ನಿಮ್ಮ ನಿಮ್ಮ ಧರ್ಮದ ಗುರುಗಳ ಆಸ್ಥಾನಕ್ಕಾಗಲಿ, ಅಥವಾ ಔದುಂಬರ ಅಥವಾ ಅಶ್ವತ್ಥ ವೃಕ್ಷ ಔದುಂಬರ ವೃಕ್ಷದ ಸಾನ್ನಿಧ್ಯದಲ್ಲಿ ಕೂತು ಆ ವೃಕ್ಷದ ನೆರಳಲ್ಲಿ ನಿಮ್ಮ ಇಷ್ಟವಾದಂತಹ ಇಷ್ಟದೇವರನ್ನೋ ಅಥವಾ ನಿಮ್ಮ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿದ್ರೂ ಸಾಕಷ್ಟು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದರೆ ಸಾಯಂ ಸಂಧ್ಯಾ ಸಂಧ್ಯಾಕಾಲ 4 ಗಂಟೆಯಿಂದ 6 ಗಂಟೆ ಈ ಸಮಯದಲ್ಲಿ ಒಂದಷ್ಟು ಕಡಲೆಕಾಳನ್ನು ಅದರೊಂದು ನೀರಲ್ಲಿ ನೆಂದಿರತಕ್ಕಂತಹ ಕಡಲೆಕಾಳು ಸಿಕ್ಕಿದ್ರೂ ಸಂತೋಷ. ಅಕಸ್ಮಾತ್ ನೀರಲ್ಲಿ ನೆಂದಿರತಕ್ಕಂತಹ ಕಡಲೆಕಾಳು ಇಲ್ಲದಿದ್ದರೂ ಬರೀ ಕಡಲೆಕಾಳನ್ನು ತೆಗೆದುಕೊಂಡು ಅಶ್ವತ್ಥ ವೃಕ್ಷ ಆಗಲಿ ಅಥವಾ ಯಾವುದಾದ್ರು ವೃಕ್ಷ ಸಾನ್ನಿಧ್ಯಗಳಾಗಲಿ ಅಥವಾ ಗುರುರಾಯರ ಅನುಗ್ರಹ ಪಡೆಯಲಿಕ್ಕಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಗುರು ಮಂದಿರಗಳು ಗಣಪತಿ ಆಸ್ಥಾನ ಇಂಥ ಕಡೆ ಕಡಲೆಕಾಳನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲ. ಯಾಕೆಂದರೆ ಗುರುವಿಗೆ ಗುರುವಾಗಿರ್ತಕ್ಕಂಥವನು ಗಣಪ, ಆದಿಪೂಜಿತ ಅಗ್ರಗಣ್ಯ. ಅಂತಹ ಗಣಪತಿ ಸಂಕಷ್ಟರ ಮಹಾಗಣಪತಿ ಅನುಷ್ಠಾನ ಗುರುವಾರ ಇವತ್ತಾದ್ದರಿಂದ ಇವತ್ತು ನಿಮ್ಮ ಮನೋಕಾಮನೆಗಳು ಮನೋಭಯಕ್ಕೆಯನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ ಮೇಷರಾಶಿಯವರು ತಪ್ಪದೇರ ಸಂಜಾಕಾಲ ಇವತ್ತಿನ ದಿವಸ ಗಣಪತಿ ದೇವಸ್ಥಾನಕ್ಕೆ ಒಂದಷ್ಟು ಕಡಲೆಕಾಳು ಕೊಟ್ಟು ಪ್ರಾರ್ಥನೆ ಮಾಡಿ ಇನ್ನಷ್ಟು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣತಕ್ಕಂಥ ದಿನ, ನಿಮ್ಮ ವೃತ್ತಿ ಧರ್ಮದಲ್ಲಿ ಮತ್ತಷ್ಟು ಬೆಳಕನ್ನು ಕಾಣತಕ್ಕಂಥ ದಿನ. ಯಾರು ಯಾವುದೇ ಕೆಲಸ ಮಾಡಿದ್ರೂ ಇವತ್ತು ಒಂದಿಷ್ಟು ಲಾಭವಿದೆ, ಆದರೆ ಒಂದಷ್ಟು ಮಂದಗತಿಯಲ್ಲಿ ಸಾಗುವಂಥ ದಿನ ಇವತ್ತಾಗಿದೆ. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಸಹಿತ ಅಡ್ಡಿ ಆತಂಕ ಎದುರಾಗಬಹುದು, ಆದರೆ ಭಯಬೀಳುವಂತಹ ಅವಶ್ಯಕತೆ ಇಲ್ಲ. ಇವತ್ತು ನಿಮ್ಮ ವೃತ್ತಿಧರ್ಮದಲ್ಲಿ ಒಂದಷ್ಟು ಬೆಳಕನ್ನು ಕಂಡು ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಈ ಶುಭ ದಿನ. ತಾವು ಏನೇ ಕೆಲಸ ಕಾರ್ಯ ಮಾಡಿದ್ರೂ ಮಂದಗತಿಯಲ್ಲಿ ಸಾಗುತ್ತೆ, ಬಿಟ್ಟರೆ ಕೆಲಸ ಅಂತೂ ಖಂಡಿತ ಆಗುತ್ತೆ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಹೊಟ್ಟೆಗೆ ಸಂಬಂಧಪಟ್ಟಂಥ ಒಂದಷ್ಟು ಸಮಸ್ಯೆಗಳನ್ನು ಅನುಭವಿಸ್ತೀರಿ. ಹೊಟ್ಟೆ ನೋವಾಗಲಿ, ಅಲರ್ಜಿ ಸಮಸ್ಯೆ ಆಗಲಿ, ಅಜೀರ್ಣವಾಗುವಂಥದ್ದಾಗಲಿ, ಅಥವಾ ಏನು ಬೇಡಪ್ಪ, ಯಾಕೋ ಆಯಾಸ ಆಗ್ತಿದೆ, ಸುಸ್ತಾಗ್ತಿದೆ, ಸ್ವಲ್ಪ ರೆಸ್ಟ್ ಇಕ್ಕರೆ ಸಾಕು, ಮಲಗಿದ್ರೆ ಸಾಕು ಅನ್ನೋ ಥರ ನಿಮ್ಮ ಚಿಂತನೆ ಇರುತ್ತೆ. ಆದರೆ ಉದ್ಯೋಗ ಹೊರಡಲೇಬೇಕು, ವ್ಯಾಪಾರ ಮಾಡಲೇಬೇಕು, ಇವತ್ತಿನ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಕಾಣಲೇಬೇಕು. ಇಂತಹ ಪರಿಸ್ಥಿತಿ ಇದ್ದಾಗ
ನೀವು ವೃಷಭ ರಾಶಿಯವರು ಮಾಡಬೇಕಾದ್ದು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಹುರುಳಿಕಾಳು, ಹುರುಳಿ ಅಥವಾ ಅಕ್ಕಿ, ಹುರುಳಿಕಾಳಿದ್ರೂ ಸಂತೋಷ ಅಥವಾ ಅಕ್ಕಿ ಇದ್ದರೂ ಸಂತೋಷ, ಅಕ್ಕಿ ಅಥವಾ ಹುರುಳಿನ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ನಿಮ್ಮ ಆಯಾಸ, ನಿಮ್ಮಲ್ಲಿರ್ತಕ್ಕಂಥ ಮನಸ್ಸಿಗಿರ್ತಕ್ಕಂಥ ನೋವು ಮತ್ತು ನಿಮ್ಮೊಳಗಿರುವಂತಹ ಒಂದಿಷ್ಟು ಬದಲಾವಣೆ ಕ್ಷಣಗಳನ್ನು ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಬೃಹಸ್ಪತಿ ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಒಂದಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಮಿಥುನ ರಾಶಿಯವರು ತಾವು ಅಂದುಕೊಂಡಂಥ ಕೆಲಸಗಳು ಮಂದಗತಿಯಲ್ಲಿ ಸಾಗಿದ್ರೂ ಕೆಲಸವನ್ನು ಪರಿಪಕ್ವತೆಯಿಂದ ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಎಲ್ಲವೂ ಸಹಿತ ನಿಮ್ಮಂತಾಗುವುದಿಲ್ಲ ಅಥವಾ ನಿಮ್ಮ ಮನಸ್ಸಲ್ಲಿರುವಂಥ ಸಂಕಲ್ಪ ಪರಿಪೂರ್ತಿ ಆಗೋದಿಲ್ಲ. ಹಾಗಂತ ಭಯಪಡಬೇಕಾದಿಲ್ಲ. ದೇವರು ನಿಮಗೆ ಯಾವುದೂ ಮೋಸವಿಲ್ಲದಂಥ ರೀತಿಯಲ್ಲಿ ನಿಮ್ಮ ಬದುಕಿಗೆ ಒಂದು ಉನ್ನತವಾದಂಥ ಸ್ಥಿತಿಗತಿಗಳನ್ನು ದಯಪಾಲಿಸ್ತಾನೆ. ಹಾಗೆ ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಗೋಪ್ರಾರ್ಥನೆಯಿಂದ ಮತ್ತಷ್ಟು ಕೆಲಸ ಕಾರ್ಯಗಳ ಕಡೆ ನೀವು ಗಮನ ಕೊಡುವಂಥದ್ದು, ಅದರಿಂದ ಲಾಭವನ್ನು ಕಾಣುವಂಥ ಸ್ಥಿತಿ ಇವತ್ತಿದೆ. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಹೆಣ್ಣು ಮಕ್ಕಳು ವಯಸ್ಸಾಗಿರ್ತಕ್ಕಂಥ ವೃದ್ಧ ತಾಯಂದರು, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ದುಡುಕಿ ಮಾತಾಡಬೇಡಿ, ಜಗಳ ಕದನಕ್ಕೆ ಸಿಲುಕೋಬೇಡಿ, ಆದಷ್ಟು ಮೌನದಿಂದಿರಿ. ಯಾರು ಏನೇ ಅಂದರೂ ಎಲ್ಲವನ್ನೂ ಸಹಿತ ನಮ್ಮ ಬಲಗ ಕಿವಿಯಲ್ಲಿ ಕೇಳಬೇಕು, ಎಡಗಿವಿಯಲ್ಲಿ ಬಿಟ್ಬಿಡಬೇಕು. ಅಂದರೆ ಯಾವುದನ್ನು ಮನಸ್ಸಲ್ಲಿ ಆಳವಾಗಿ ತೆಗೆದುಕೊಳ್ಬಾರ್ದು. ಯಾಕೆಂದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತಾ ಇದ್ದೀರಿ, ಸುಸ್ತಾಗ್ತಾ ಇದ್ದೀರಿ, ಇಲ್ಲದ ರೀತಿ ಮನಸ್ಸಿಗೆ ಒಂದಷ್ಟು ಬಾಧೆ ನೋವುಗಳಿದೆ. ಯಾರ ಹತ್ರ ಹೇಳ್ಕೊಳ್ಳಿಕ್ಕಾಗಲ್ಲ, ಯಾರ ಹತ್ರ ಹೇಳ್ಕೊಂಡ್ರೂ ನಮಗೆ ಅವಮಾನ. ಅದರಿಂದ ಒಬ್ಬರ ಹತ್ರ ಹೇಳಿಕೊಂಡು ಅದನ್ನು ಇನ್ನೊಂಥರ ಅವಮಾನ ಪಡೋದಕ್ಕಿಂತ ನಿಮ್ಮೊಳಗಿರ್ತಕ್ಕಂಥ ನೋವನ್ನು ಆಗಿಂದಾಗಲೇ ಮರೆತು ಅಥವಾ ನಿಮ್ಮೊಳಗಿರುವ ನೋವನ್ನು ಮತ್ತು ಯಾವುದಾದ್ರೂ ವೃಕ್ಷಗಳ ಬಳಿ ಹೇಳಿಕೊಂಡು ಸಮಾಧಾನ ಪಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಮಿಥುನ ರಾಶಿಯವರು ಒಂದಷ್ಟು ಎಚ್ಚರಿಕೆಯ ನಡೆ ಇರಲಿ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನವೂ ಅಷ್ಟೇ ಚೆನ್ನಾಗಿದೆ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಶಾಂತಿ, ನೆಮ್ಮದಿ, ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ, ಇವತ್ತಿನ ಕಾಯಕದಲ್ಲಿ ಸಾಕಷ್ಟು ಶ್ರೇಯಸ್ಸು ಇರತಕ್ಕಂಥದ್ದು, ಒಳ್ಳೆ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು, ನಿಮ್ಮ ಮನಸ್ಸಾ ಇಚ್ಛೆ ತಾವು ಸಂಕಲ್ಪವನ್ನು ಪರಿಪೂರ್ತಿ ಮಾಡ್ಕೊಳ್ತಕ್ಕಂಥದ್ದು, ಒಂದ ಎರಡ ಅದೃಷ್ಟದ ಮನೆ ಬಾಗಿಲು ತೆಗೆದು ನಾವು ಭಗವತಿಯನ್ನು ದರ್ಶನ ಮಾಡಿದಂಗೆ. ಇವತ್ತು ಶ್ರೀನಿವಾಸನ ಪ್ರಾರ್ಥನೆ ಮಾಡಿ, ಲಕ್ಷ್ಮೀ ವೆಂಕಟೇಶ್ವರರ ಆರಾಧನೆ ಮಾಡಿ, ಅಂದರೆ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಒಂದೆರಡು ವಿಷ್ಣುವಿಗೆ ತುಳಸಿದಳದಿಂದ ಅರ್ಚನೆ ಸಂಕಲ್ಪ ಮಾಡೋದರಿಂದ, ನಿಮ್ಮ ಮನೆಯಲ್ಲೇ ನಿಮ್ಮ ಮನೆಯವರಿಗೆ ಒಂದೆರಡು ತುಳಸಿದಳವನ್ನಿಟ್ಟು ನಮಸ್ಕಾರ ಮಾಡೋದರಿಂದ ಸಾಕಷ್ಟು ಒಳ್ಳೆ ಫಲವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧಕ್ಕೆ ಒಂದಷ್ಟು ತುಳಸಿದಳವನ್ನು ಗಂಧವನ್ನು ಲೇಪನ ಮಾಡಿ ಅದನ್ನು ವಿಷ್ಣು ಪಾದ ಮೇಲೆ ಇಡೋದರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ ಗುರುಜಿಯವರು. ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ಮುಂದಿನ ಭಾಗದಲ್ಲಿ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು ಹೇಳಿ. ಹೆಸರು ಬೇಡ ಮೇಡಮ್. ಸರಿ, ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಮದುವೆ ಬಗ್ಗೆ ಮಾತಾಡ್ಬೇಕಾಗಿತ್ತು ಮೇಡಮ್. ಆಯ್ತು, ಮಾತಾಡಿಮ್ಮ. ಹಲೋ, ಹಲೋ ಗುರುಜಿ. ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ, ನೀವು ಚೆನ್ನಾಗಿಮ್ಮ? ಚೆನ್ನಾಗಿದ್ದೀನಿ ಗುರುಜಿ. ಹೇಳಮ್ಮ. ಮತ್ತೆ ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಏನು ಸೆಟ್ ಆಗ್ತಾ ಇಲ್ಲ. ಸುಮಾರು ದಿನ ಆಯ್ತು ಗುರುಜಿ, ಸುಮಾರು 4-5 ವರ್ಷ ಆಯ್ತು. ಅಂತಾರೆ ಹೋಗ್ತಾರೆ. ಮಗು ಏನ್ ಓದಿದ್ಯಾ? ಬಿಎ ಓದಿದ್ದೀನಿ ಗುರುಜಿ. ಜಾಬ್ ಮಾಡ್ತಾ ಇದ್ಯಾ? ಇಲ್ಲ, ಟೀಚಿಂಗ್ ಮಾಡ್ತಾ ಮಾಡ್ತಾ ಇದ್ದೆ ಗುರುಜಿ, ಈ ವರ್ಷ ಬಿಟ್ಟಿದ್ದೀನಿ. ಆಗ್ಲಿ, ಚಿಂತೆ ಮಾಡ್ಬೇಡ. ಅಮ್ಮನ ಮನೇಲಿ ಇರೋಷ್ಟು ದಿವಸ ಮಾತ್ರನೇ ಸುಖ ಸಂತೋಷ. ಸಾಮಾನ್ಯಕ್ಕೆ ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೂ ಇದೊಂದು ಕಟ್ಟಿಟ್ಟ ಬುತ್ತಿ. ಇದು ತವ್ರ ಮನೇಲಿ ಇರೋ ತನಕ ಸುಖ ಸಂತೋಷ. ತವ್ರ ಮನೆಯಿಂದ ಗಂಡನ ಮನೆಗೆ ಬಂದ ತಕ್ಷಣ ಅಲ್ಲಿ ನಿಮ್ಮದೇ ಆದ ಜವಾಬ್ದಾರಿ, ನಿಮ್ಮದೇ ಆದ ಕೆಲಸ ಕಾರ್ಯ, ನಿಮ್ಮದೇ ಆದಂತಹ ಒಂದು ಮನಸ್ಥಿತಿಗಳು ಸಾಕಷ್ಟು ಬದಲಾವಣೆ ಆಗುತ್ತೆ. ಇರಲಿ, ತಲೆ ಕೆಡಿಸ್ಕೋಬೇಡ. ಮದುವೆ ಇಲ್ಲಿವರೆಗೂ ಆಗಲಿಲ್ಲ ಅಂತಕ್ಕಂಥದ್ರ ನೋವು ನಿನಗೆ ಬೇಡ. ಇಲ್ಲಿವರೆಗೂ ಹ್ಯಾಪಿಯಾಗಿದೆಯಾ, ತಂದೆ ತಾಯಿ ಮನೇಲಿದೆಯಾ, ಅವ್ರ ಆಶೀರ್ವಾದದಲ್ಲಿದೆಯಾ ಅಂತ ತಿಳ್ಕೊ. ಈಗ ಮದುವೆ ಬಗ್ಗೆ ನಿನ್ನ ಪ್ರಯತ್ನ ಅಂತಕ್ಕಂಥದ್ದನ್ನು ಮುಂದಿನ ತಿಂಗಳು 19 ಆದಮೇಲೆ ಪ್ರಯತ್ನ ಮಾಡು. ಅಪ್ಪ ಅಮ್ಮನಿಗೆ ಹೇಳು. ಹೌದು, ಮುಂದಿನ ತಿಂಗಳು 19 ಆದಮೇಲೆ ನಿನ್ನ ಸ್ವರ ತರಂಗ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರುತ್ತೆ. ನೀನು ಭಯಪಡುವಂಥದ್ದಿಲ್ಲ, ಒಳ್ಳೆ ಕುಟುಂಬಕ್ಕೆ ಒಳ್ಳೆ ಮನೆಯೇ ಸೇರ್ತೀಯ. ಅದರ ಮಧ್ಯದಲ್ಲಿ ಮೂರು ಮಂಗಳವಾರ ಕೆಂಪು ವಸ್ತ್ರದಲ್ಲಿ ಒಂದಿಡೀ ತೊಗರಿ ಬೇಳೆನ ಗಂಟು ಕಟ್ಟಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಪ್ರಾರ್ಥನೆ ಆದ ನಂತರ ಮಂಗಳವಾರ ಸಾಯಂಕಾಲದ ದಿವಸ, ಅಂದರೆ ಸೂರ್ಯಾಸ್ತಮಾಗಿ ಚಂದ್ರ ಉದಯಿಸ್ತಕ್ಕಂಥ ಕಾಲ, 4 ದೀಪಗಳನ್ನು ಮನೆಯಲ್ಲಿ ದೇವರ ಹತ್ರ 4 ದೀಪ ಒಟ್ಟಿಗೆ ಅಂಟಿಸಿ, 4 ದೀಪಕ್ಕೂ ಸಹಿತ ಅರಿಶಿನ ಕುಂಕುಮ ಪೂಜೆ ಮಾಡಿ
ಆ ದೀಪಕ್ಕೆ 11 ಸುತ್ತು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡು. ಇದು ಮಂಗಳವಾರದತ್ತು ಮಾಡು. ಇದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ನಾಲ್ಕು ದಿಕ್ಕುಗಳಿಗೂ ನಾಲ್ಕು ಒಂದು ದೀಪವನ್ನು ಹಚ್ಚಿ ನೀ ಪ್ರಾರ್ಥನೆ ಮಾಡಿದಷ್ಟು ಫಲ ಸಿಗುತ್ತೆ. ಇದರಿಂದ ನಿನ್ನ ಜೀವನದಲ್ಲಿ ಮತ್ತು ನಿನ್ನ ಸ್ವರತರಂಗದಲ್ಲಿ ಇರತಕ್ಕಂತ ದೋಷ ದೂರ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ನಿಮ್ಮ ಸಮಸ್ಯೆಗಳೆಲ್ಲ ಆದಷ್ಟು ಬೇಗನೆ ಪರಿಹಾರವಾಗಲಿ ಅಂತ ಆಶಿಸ್ತೇವೆ. ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಸಿಂಹರಾಶಿಯಿಂದ ತಿಳಿಸ್ಕೊಳ್ಬೇಕು. ಖಂಡಿತ ಮಾ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಬೃಹಸ್ಪತಿ ಮತ್ತು ಗುರು ಇರತಕ್ಕಂದರೆ ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಸಾಕಷ್ಟು ಲಾಭವಿದೆ. ಮನಸ್ಸಲ್ಲಿರ್ತಕ್ಕಂಥ ಆಲೋಚನೆಗಳಿಗೆ ಅದಕ್ಕೊಂದು ಪರಿಹಾರ ಮತ್ತು ಆ ಕ್ಷಣಕ್ಕೆ ಅದಕ್ಕೆ ಲಾಭ ಸಿಗುವಂಥ ಸಾಂದ್ರತೆ ಇದೆ. ಹಾಗಾಗಿ ಇವತ್ತು ನೀವು ಏನು ಸಂಕಲ್ಪ ಮಾಡಿದ್ರು, ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಿದ್ರು, ಖಂಡಿತ ಹೆಚ್ಚಿನ ಫಲವನ್ನು ಸಿಂಹರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಗುರುವಾರ ಭಾಳ ವಿಶೇಷವಾಗಿರತಕ್ಕಂಥ ದಿನ. ಗುರುಗಳ ಗುರು ರಾಯರ ಸಂಕಷ್ಟಾರ ಮಹಾಗಣಪತಿಯ ಸಂಪೂರ್ಣ ಅನುಗ್ರಹವನ್ನು ಪಡೆಯಲಿಕ್ಕೂ ಇವತ್ತು ಸಿಂಹರಾಶಿ ಸಿಂಹ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು ದಿವಸ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗಣಪನಿಗೆ ಇಷ್ಟವಾಗಿರತಕ್ಕಂಥ ಮೋದಕದಲ್ಲಿ ಹೋಮ ಅಥವಾ ವಿಶೇಷವಾಗಿರತಕ್ಕಂಥ ಗಣಹೋಮವನ್ನು ನೀವು ತದೇಕಚಿತ್ತದಿಂದ ದರ್ಶನ ಮಾಡಿ ಪೂರ್ಣಾಹುತಿ ಕಾಲದಲ್ಲಿ ಸಿಗುವಂಥ ಮಹಾಪ್ರಸಾದವನ್ನು ಸ್ವೀಕರಿಸಿ. ಇದರಿಂದ ಸಾಕಷ್ಟು ಲಾಭವಿದೆ. ಅಥವಾ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಸಂಕಷ್ಟರ ಮಹಾಗಣಪತಿ ಪೂಜಾನುಷ್ಠಾನ ಪ್ರಾರಂಭದಲ್ಲಿ ಒಂದು ಸಂಕಲ್ಪವನ್ನು ಮಾಡಿಸಿ ಅದಾದ ನಂತರ ಚಂದ್ರನಿಗೆ ಅರ್ಘ್ಯ ಕೊಡುವಂಥ ರಂಗ ಇದ್ದು ಅರ್ಘ್ಯ ಆದ ನಂತರ ಪ್ರಸಾದವನ್ನು ಸ್ವೀಕರಿಸೋದರಿಂದ ಮತ್ತಷ್ಟು ವಿಶೇಷವಾಗಿರತಕ್ಕಂಥ ಲಾಭವನ್ನು ಕಾಣ್ತೀರಿ. ಇವತ್ತು ಸಾಧ್ಯವಾದಷ್ಟು ಗುರುಗಳ ಆಸ್ಥಾನ ಗುರು ರಾಯರ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಮಂದಿರಕ್ಕೆ ಬಂದು ಅಲ್ಲಿ ಗುರುಗಳ ಸೇವೆ ಮಾಡ್ತಕ್ಕಂಥದ್ದು ಗುರುಪಾದಕ್ಕೆ ದರ್ಶನ ಮಾಡ್ತಕ್ಕಂಥದ್ದು ಮಾಡೋದರಿಂದ ನಿಮ್ಮ ಇನ್ನಷ್ಟು ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿ ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಳಿ. ಇವತ್ತಿನ ಕಾಯಕದಲ್ಲೂ ಸಹಿತ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಹಾಗೆ ಇವತ್ತು ಯಾರ್ಯಾರು ಯಾವ ಕೆಲಸಗಳನ್ನು ಮಾಡಬೇಕು ಅಂತ ಸಿಂಹರಾಶಿಯವರು ಅಂದುಕೊಂಡಿದ್ದೀರೋ, ನಿರ್ಭೀತಿಯಿಂದ ಧೈರ್ಯದಿಂದ ತಾವು ಕೆಲಸವನ್ನು ಮಾಡಿದ್ರೆ ಹೆಚ್ಚು ಫಲವನ್ನಂತೂ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇದೆ. ಏನೇ ಶ್ರಮ ಬಿದ್ದು ಮಾಡಿದ್ರು ಅದಕ್ಕೆ ಯಾರು ಸಹಕರಿಸುವಂಥದ್ದಾಗಲಿ ಅಥವಾ ಜೊತೆಯಲ್ಲಿರ್ತಕ್ಕಂಥವ್ರು ಅದನ್ನು ಕೈ ಹಿಡಿದು ನಡೆಸುವಂಥದ್ದಾಗಲಿ ಅಥವಾ ಯಾರೊಬ್ಬರು ಮಾತುಗೂ ಸಹಿತ ಅದನ್ನು ನೀವು ರೆಡಿಪಡಿಸಿ ಸರಿಪಡಿಸಿ ಅದನ್ನೊಂದು ವಿಧಾನವಾಗಿ ರೆಡಿ ಮಾಡ್ಕೊಳ್ಳೋದಕ್ಕೂ ಸಹಿತ ಒಂದಷ್ಟು ಕಷ್ಟ ಆಗ್ಬೋದು. ಕನ್ಯಾರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ಏನೇ ಆದರೂ ನಿಮ್ಮ ಗ್ರಹಗತಿಗಳು ಸರಿ ಇಲ್ಲದರಿಂದ ಇಂತಹ ಮನಸ್ಥಿತಿಯಲ್ಲಿ ಸಾಕಷ್ಟು ನೋವು ತಿಂತಾ ಇರ್ತೀರಿ. ಆದರೆ ಇವತ್ತಿನ ದಿವಸ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಲೋಚನೆಗಳಿಗೆ ತಕ್ಕಾಗಿ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಕಾಣಬೇಕು ಅಂತ ಸಂಕಲ್ಪ ನಿಮ್ಮದಷ್ಟೇ. ಆದರೆ ಲಾಭ ಕಾಣೋದು ಬಿಡೋದು, ಆ ಲಾಭವನ್ನು ಕೊಡುವಂತಹವನು ಮೇಲೊಬ್ಬ ಇದ್ದಾನೆ ಭಗವಂತ. ಆದರೆ ಭಗವಂತನ ಪ್ರೀತಿಗೆ ಪಾತ್ರರಾಗಬೇಕಾದರೆ ನೀವು ನಡ್ಕೊಳ್ತಕ್ಕಂಥ ರೀತಿ ನೀತಿಗಳಲ್ಲೂ ಒಂದಿಷ್ಟು ಬದಲಾವಣೆ ತಂದುಕೋಬೇಕು. ಹಾಗೆ ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ತೈಂಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹಾಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೇಕು. ಸಾಧ್ಯವಾದರೆ ಇವತ್ತಿನ ದಿವಸ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಚಿಟಿಕೆಯಷ್ಟು ಹೆಸರು ಕಾಳನ್ನ ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದಾಗಲಿ ಅಥವಾ ಸಣ್ಣಪುಟ್ಟ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದಾಗಲಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು, ಇಂತಹ ಕಾಯಕಕ್ಕೆ ತಾವು ಮುಂದಾದರೆ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಮನೆದೇವರ ಪ್ರಾರ್ಥನೆ ಆದ ನಂತರ ಪೂಜೆಗೆ ಅಂತ ಉಪಯೋಗಿಸಿರ್ತಕ್ಕಂಥ ಗಂಧವನ್ನು ಉಳಿದಿರ್ತಕ್ಕಂತಹ ಗಂಧವನ್ನು ನೀವು ಹಣೆಗಚ್ಚಿಕೊಂಡು ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಿ. ಅದರಿಂದ ಸಾಕಷ್ಟು ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರು ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ವೃತ್ತಿಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ನಿಮ್ಮಲ್ಲಿ ಇನ್ನಷ್ಟು ಲಾಭವಾಗಿ ಲಾಭದಾಯಕವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಿಮ್ಮ ಚಿಂತನೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಇವತ್ತು ಯಾರು ಯಾವುದೇ ಕೆಲಸ ಮಾಡೋದಕ್ಕೆ ಹೋದರೂ ಅಷ್ಟೊಂದು ನೆಮ್ಮದಿ ಇರೋದಿಲ್ಲ ಮತ್ತು ಮನಸ್ಸಲ್ಲಿ ಒಂದಿಷ್ಟು ಉದ್ವೇಗತನ ಒಂದಿಷ್ಟು ಆವೇಶ ಇದೆ, ಅದನ್ನು ಸರಿಪಡಿಸ್ಕೋಬೇಕಾಗಿದೆ. ಹಾಗೆ ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ಇಟ್ಕೋಬೇಕು. ಸಾಧ್ಯವಾದರೆ ಆರೋಗ್ಯ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಿಷ್ಣು ದೇವರಿಗೆ ಒಂದಷ್ಟು ತುಳಸಿ ದಳದಿಂದ ಅರ್ಚನೆ ಸಂಕಲ್ಪವನ್ನು ಮಾಡತಕ್ಕಂಥದ್ದು ಮಾಡೋದರಿಂದ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಇವತ್ತು ಅಷ್ಟೊಂದು ಸಮಂಜಸವಾಗಿ ಸಂತೃಪ್ತಿಯಿಂದ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿದ್ದೀರಿ. ಇವತ್ತಿನ ಯೋಗದಲ್ಲಿ ನೀವು ಅಂದುಕೊಂಡಿದ್ದೆಲ್ಲವೂ ಸಾಧನೆ ಇಲ್ಲ, ಹಾಗಂತ ಯಾವುದು ಕೈಬಿಟ್ಟು ಕೂರಬೇಕಾದಿಲ್ಲ. ಶ್ರಮದಿಂದ ಕ್ರಮಬದ್ಧವಾಗಿ ನಿಮ್ಮ ಆಲೋಚನೆಗಳನ್ನು ಯೋಚನೆ ಮಾಡಿದ್ರೆ ಹೆಚ್ಚು ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಸಾಧ್ಯವಾದಷ್ಟು ನೆಮ್ಮದಿಯ ಜ್ಞಾನ ಇರಲಿ. ಮತ್ತೊಬ್ಬರ ಮಾರ್ಗದರ್ಶನ ಬೇಡ, ಇನ್ನೊಬ್ಬರು ಹೇಳಿದಂಥ ರೀತಿ ಕೇಳೋದು ಬೇಡ. ಇವತ್ತು ನೀವು ಏನು ಅಂದ್ಕೊಳ್ತೀರೋ ಅದು ಸಾಧನೆ ಆಗುತ್ತೆ. ಆದರೆ ಇವತ್ತು ಇನ್ನೊಬ್ಬರು ಮಾತು ಕೇಳಿ ನೀವು ಮುಂದೆ ನಡೆದರೆ ಅದಕ್ಕೆ ಬೇರೆ ಥರ ಪನಿಷ್ಮೆಂಟೇ ಎದುರಾಗುತ್ತೆ. ಜೋಪಾನ, ಎಚ್ಚರ ಇರಲಿ. ಇನ್ನು ವೃಶ್ಚಿಕ ರಾಶಿ,
ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೋಬೇಕು. ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗಿ ಅದು ಮತ್ತಷ್ಟು ತೊಂದರೆಗಳಾಗುವಂಥ ಸಾಂದ್ರತೆ ಇದೆ. ಇವತ್ತು ಸಾಧ್ಯವಾದಷ್ಟು ಬಹಳ ಎಚ್ಚರಿಕೆ ನಡೆಯಬೇಕು. ಹಾಗೆ ಇವತ್ತು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾಣಲಿಕ್ಕೋಸ್ಕರ ಹನುಮ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಮನೋಜಮಂ ಆರ್ಥದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಹನುಮ ಪ್ರಾರ್ಥನೆ ಮಾಡಿ ಆಂಜನೇಯ ಸ್ವಾಮಿಯ ದರ್ಶನದಿಂದ ಆಂಜನೇಯ ಸ್ವಾಮಿಯ ಒಂದು ಆರಾಧನೆಯಿಂದ ವೃಶ್ಚಿಕ ರಾಶಿಯವರು ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಒಂದು ಚಿಟಿಕೆ ಬೆಲ್ಲವನ್ನು ನೀರಿಗೆ ಹಾಕಿ ಆ ನೀರನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕೋದರಿಂದ, ಜೊತೆಗೆ ಎಲ್ಲಿ ಇರುವೆ ಗೂಡುಗಳಿರುತ್ತೆ ಇಂಥ ಏನಾರೊಂದಿಷ್ಟು ಸಕ್ಕರೆ ಬೆಲ್ಲ ಇಂಥದ್ದನ್ನು ಹಾಕಿ ಸಾಧ್ಯವಾದರೆ ಕಬ್ಬಿನ ಹಾಲನ್ನು ದೇವಿಯ ಆಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ ಇದರಿಂದ ಸಾಕಷ್ಟು ಒಳಿತನ್ನ ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ನಾಲ್ಕು ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಮುಂದಿನ ಭಾಗದಲ್ಲಿ ಬನ್ನಿ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಹುಡುಗಳ ಹತ್ರ ಮಾತಾಡಬೇಕು. ಮಾತಾಡಿ, ನಿಮ್ಮ ಹೆಸರು ಹೇಳಿ. ಜಯಂತಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ, ಮಲ್ಲೇಶ್ವರಂ. ಯಾರ ಬಗ್ಗೆ ಮಾತಾಡ್ತೀರಮ್ಮ ಈಗ? ನಮ್ಮ ಯಜಮಾನ್ರ ಬಗ್ಗೆ ಮಾತಾಡ್ಬೇಕು. ಸರಿ, ಮಾತಾಡಿ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ಎರಡು ವರ್ಷದಿಂದ ನಿಮಗೆ ಕಾಲ್ ಮಾಡ್ತಾನೆ ಇದ್ದೀನಿ. ಇವಾಗ ಲೈನ್ ಸಿಕ್ತು. ಒಳ್ಳೇದಾಗ್ಲಿ. ನನಗೆ ಒಂದ್ ಸ್ವಲ್ಪ ಹುಷಾರಿರ್ಲಿಲ್ಲ, ಆಗ ನೀವ್ ಹೇಳಿದ್ದೆಲ್ಲ ಮಾಡಿದೆ, ಆರೋಗ್ಯ ಸರಿ ಹೋಯ್ತು. ತುಂಬಾ ಸಂತೋಷಮ್ಮ. ನಿಮ್ದೆಲ್ಲ ಕಾರ್ಯಕ್ರಮದಲ್ಲೂ ಏನೇನ್ ಪೂಜೆ ಹೇಳ್ತೀರಾ ಸಣ್ಣ ಪುಟ್ಟದೆಲ್ಲ ಮಾಡ್ತೀನಿ. ಬಟ್ ಒಂದು ನಮ್ಮ ಯಜಮಾನ್ರು ರಿಯಲ್ ಎಸ್ಟೇಟ್ ಮಾಡೋದು, ಏನು ಇನ್ನೇನು ಬಿಸ್ನೆಸ್ ಕುಂತ ಮಾತುಕತೆ ಕುಂತಾಗ ಏನಾದ್ರೂ ಒಂದ್ ಎಡವಟ್ಟಾಗುತ್ತೆ. ಈಗ ಒಂದ್ ಮೇಲೆ ಒಂದ್ ಪ್ರಾಬ್ಲಮ್, ಅವ್ರ ಬಿಸ್ನೆಸ್ ಏನು ಆಗ್ತಾ ಇಲ್ಲ, ಅದ್ರ ಬಗ್ಗೆ ಕೇಳ್ಬೇಕು ಅಂತ ಮಾಡಿದೆ ಗುರುಗಳೇ. ಸಾಮಾನ್ಯಕ್ಕೆ ರಿಯಲ್ ಎಸ್ಟೇಟ್ ಅಂತಕ್ಕಂಥದ್ದು 100 to 10 ಜನಕ್ಕೆ ಅಷ್ಟೇ ಕೈ ಹಿಡಿಯತಕ್ಕಂಥದ್ದು. 100 ಜನ ಅದ್ರ ಹಿಂದೆ ಬಿದ್ದು ಓಡಾಡ್ತಾ ಇದ್ರೆ 10 ಜನ ಮಾತ್ರ ಕೆಲಸ ಗೆದ್ದುಕೊಳ್ತಾರೆ. ಎಷ್ಟೋ ಜನ ರಿಯಲ್ ಎಸ್ಟೇಟಲ್ಲಿ ಪ್ರಾರಂಭದಿಂದ ನಂಬರ್ ಒನ್ ಅಂದರೆ ಮೊದಲನೇ ದಿವಸದಿಂದ ಹಿಡಿದು ನೀನು ರಿಜಿಸ್ಟ್ರಿಗೆ ಬರೋ ತನಕ ಭಾಳ ಕಷ್ಟಪಡ್ತಾರೆ. ಕಷ್ಟಪಟ್ಟು ಮಾಡ್ತಕ್ಕಂಥವ್ರು ಓಡಾಡ್ತಕ್ಕಂಥವ್ರು ಒಬ್ಬರಾದರೆ ಅದ್ರ ಸುಖ ಸಂತೋಷ ನೋಡಿ ಕೈಗೆ ದುಡ್ಡು ಮಾಡ್ಕೊಂಡು ಹೋಗುವಂಥವ್ರು ಆಮೇಲೆ ಸೈಲೆಂಟಾಗಿ ಬಂದು ಒಂದು 4 ಮಾತಾಡ್ತಾರಲ್ಲ ಅವ್ರು ತೊಗೊಂಡು ಹೋಗ್ತಾರೆ. ಅಂದರೆ ಅದರ ಅನ್ನ ಯಾರಿಗೆ ತಿನ್ನಲಿಕ್ಕೆ ಅನೇಬಲ್ಲ ಭಗವಂತ ಬರೆದಿರ್ತಾನೋ ಅವರೇ ಮಾಡಲಿಕ್ಕಾಗೋದು. ಎಲ್ಲರೂ ರಿಯಲ್ ಎಸ್ಟೇಟಲ್ಲಿ ಗೆಲ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ಅಷ್ಟು ಯಾರನ್ನೂ ಕೈ ಹಿಡಿತಾ ಇಲ್ಲ. ಕಾರಣ ಯಾವುದು ಟ್ರಾನ್ಸಾಕ್ಷನ್ಸ್ ಇಲ್ಲ, ಹಣಕಾಸಿನ ವಿಚಾರ ಭಾಳ ಕಷ್ಟ ಇದೆ. 10 ರೂಪಾಯಿ ಇದ್ದರೆ ಅದನ್ನು ಬೇರೆ ಥರ ಚಿಂತನೆ ಮಾಡೋ ಲೆವೆಲ್ ಆಗಿಬಿಟ್ಟಿದೆ ಇವಾಗ. ಹಾಗಾಗಿ ಬಿಸ್ನೆಸ್ ವ್ಯಾಪಾರ ಹೊರಗಡೆನೂ ಮಾರ್ಕೆಟು ಕಡಿಮೆ ಇದೆ, ಹಾಗೆ ಇವ್ರ ಶ್ರಮನೂ ಜಾಸ್ತಿ ಇದೆ. ಮುಂದೊಂದು ದಿವಸ ಅನುಕೂಲ ಆಗ್ಬೋದು, ಆಗುತ್ತೆ. ಇನ್ನೊಂದು 4 ತಿಂಗಳು ದಾಟಿದ್ರೆ ಅವರ ಗ್ರಹಗತಿಗಳಲ್ಲಿ ಬದಲಾವಣೆ ಆಗ್ಬೋದು. ಆದರೂ ಅವರ ಸ್ವರ ತರಂಗ ಪ್ರಕಾರ ಅವರ ಗ್ರಹ ನಕ್ಷತ್ರಗಳಲ್ಲಿ ಏನು ದೋಷ ಇದೆಯೋ, ಯಾತಕ್ಕೆ ಈ ಥರ ಆಗ್ತಾ ಇದೆ ಅಂತಕ್ಕಂಥದ್ದು ಕೊಡಮ್ಮ. ಹಲೋ, ಹಲೋ ಸರ್. ನಮಸ್ತೆ ರಾಯ್, ಹೇಳಿ. ನಮಸ್ತೆ, ನಮಸ್ತೆ ಗುರುಜಿ. ಗುರುಜಿ ಅವರು ಮಾತಾಡೋದು ಸರ್? ಹೌದು ಹೌದು, ಹೇಳಿ. ಹಾಂ ಗುರುಜಿ, ನಾನು ಸುಮಾರು ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀನಿ. ಅದು ಒಂದೆರಡು ಕೆಲಸ ಹಿಂಗೆ ಬಂತು, ತುಂಬ ದೊಡ್ಡ ಕೆಲಸಗಳು ಎಲ್ಲ ಅಲ್ಲೇ ನಿಂತೋಯ್ತು. ಬೇರೆಯವ್ರು ಯಾರೋ ಲಾಭ ಪಡ್ಕೊಂಡ್ರು ಅದರಿಂದ. ಸೊ ನನಗೆ ಅದು ಯಾಕೆ ಹಿಂಗೆ ಆಗ್ತಿದೆ, ಇತ್ತೀಚೆಗೆ ಒಂದು ಸ್ವಲ್ಪ ಬೆಳವಣಿಗೆ ಕಾಣಿಸ್ತಾ ಇದೆ ನನಗೆ. ಬೇರೆ ಒಂದು ಕೈ ಹಾಕಿದೀವಿ ಸ್ವಲ್ಪ, ಅದಕ್ಕೆ ತಾವು ನನ್ನ ಹೆಸರು ಷಣ್ಮುಖ ಅಂತ. ಒಳ್ಳೇದಾಗಲಿ, ನಿಮ್ಮ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ. ಆದರೆ ರಿಯಲ್ ಎಸ್ಟೇಟಲ್ಲೇ ಸಂಪೂರ್ಣ ನೀವು ಬೆಟರ್ ಆಗ್ತೀರಿ, ಅದರಲ್ಲೇ ಗುಣಪಡ್ತೀರಿ, ಅದರಲ್ಲಿ ನೀವು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಬಿಡುತ್ತೆ ಅಂತಲ್ಲ. ಯಾಕೆಂದರೆ ನಿಮ್ಮ ಸ್ವರತರಂಗದಲ್ಲಿ ಶ್ರಮನೇ ಜಾಸ್ತಿ. ನೀವು ಕಂಪ್ಲೀಟಾಗಿ ಒಂದು ವರ್ಷ ಕಷ್ಟಪಟ್ಟರೆ ವರ್ಷದಲ್ಲಿ 1 or 2 ಕೇಸ್ ಅಷ್ಟೇ ಗೆದ್ದಿರ್ತೀರಿ. 1 ವರ್ಷ ಪೂರ್ತಿ ಶ್ರಮ ಪಡಲೇಬೇಕು ನೀವು. ನಿಮ್ಮ ಪರಿಸ್ಥಿತಿ ನೀವೇ ಅಂತಲ್ಲ, ತುಂಬ ಜನಕ್ಕೆ ಈ ಥರ ನೋವಿರುತ್ತೆ. ಆದರೆ ಕೈ ಹಿಡಿದು ನಡೆಯುವಂಥದ್ದು ಭೂತಾಯಿ ಯಾರು ಗುರಿತಾಳೋ, ಯಾರಿಗೆ ಅದರಿಂದ ಅನ್ನವನ್ನು ಸಿಗಲಿಕ್ಕೆ ದಾರಿ ಮಾಡಿಕೊಡ್ತಾಳೋ ಅದು ಅವಳ ಆದೇಶದ ಮೇಲೆ ಹೋಗುತ್ತೆ. ಆದರೆ ಒಂದಂತೂ ಸತ್ಯ, ನಿಮ್ಮ ಸ್ವರತರಂಗ ಪ್ರಕಾರ ಇನ್ನೊಂದು 4 ತಿಂಗಳು ಸ್ವಲ್ಪ ಕಷ್ಟಕಾಲ. ಈ 4 ತಿಂಗಳು ಕಳೆದ್ರೆ ಅಲ್ಲಿಂದ ಆಚೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಆದರೂ ಸಂಪೂರ್ಣವಾಗಿ ಇದೇ ಕೆಲಸನೇ ನೀವು ಮಾಡಿದಿರಾ, ಇದ್ರ ಜೊತೆಗೆ ಮತ್ತೊಂದು ಯಾವುದಾದ್ರೂ ಒಂದು ಕೆಲಸವನ್ನು ಕೈ ಹಿಡಿತಕ್ಕಂಥದ್ದು ಮಾಡಿದ್ರೆ ಖಂಡಿತ ಒಂದಕ್ಕೊಂದು ಸಪೋರ್ಟ್ ಇದ್ದರೆ ನಿಮ್ಮ ಜೀವನ ನಡೆಯೋಕ್ಕೂ ದಾರಿ ಆಗುತ್ತೆ. ಒಳ್ಳೆಯದಾಗಲಿ. ಬೆಂಗಳೂರಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಜಯಂತಿ ಮತ್ತು ಷಣ್ಮುಖ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ವೀಕ್ಷಕರೇ, ಈಗ ನಿಮ್ಮ ಪತ್ರಗಳನ್ನು ಓದುವಂಥ ಸಮಯ. ಪ್ರಾರಂಭ ಮಾಡೋಣ ಚಕ್ಷುರ್ಮತಿ. ಗುರುಜಿ ಅವ್ರು ಕಳಿಸಿರುವಂಥ ಭಾವಚಿತ್ರ ಈ ಪತ್ರವನ್ನು ಸಿದ್ದಾಪುರದಿಂದ ಸಂಧ್ಯಾ ಅವರು ಬರೆದಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು.
ಗುರುಜಿ ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಇದೆ, ಆರ್ಥಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆ. ನಮ್ಮ ತಂದೆ ಅವರಿಗೆ ಪಾರ್ಶ್ವವಾಯು ಪೀಡಿತರಾಗಿದ್ದಾರೆ. ಈಗ ಒಂದು ವರ್ಷವಾಯಿತು, ಅವ್ರಿಗಿನ್ನೂ ಗುಣಮುಖರಾಗಿಲ್ಲ. ಅಲ್ಲದೆ ಔಷಧಿ, ದೇವರ ಹರಕೆ, ಎಲ್ಲ ರೀತಿ ಔಷಧಿ ಮಾಡಿದ್ರು ಕೂಡ ಕಡಿಮೆ ಆಗಿಲ್ಲ ಗುರುಜಿ. ಅದಕ್ಕಾಗಿ ಯಾವ ಔಷಧಿ ಮಾಡಿದ್ರೆ ಅಡ್ಡಿ ಇಲ್ಲ ಅನ್ನೋದನ್ನು ತಿಳಿಸ್ಕೊಡಿ. ಎಡಭಾಗಕ್ಕೆ ಅವರಿಗೆ ಪಾರ್ಶ್ವ ಪೀಡಿತರಾಗಿದ್ದಾರೆ, ಕೈ ಸ್ವಾಧೀನ ಕಳೆದುಕೊಂಡಿದೆ, ಸ್ವಲ್ಪ ಸ್ವಲ್ಪ ಶೇಕ್ ಆಗುತ್ತೆ, ಎಡಗಾಲು ಸ್ವಲ್ಪ ಸ್ವಲ್ಪ ನಡೆಯೋದಕ್ಕೆ ಬರುತ್ತೆ. ಆದರೆ ಅವರು ಪೂರ್ಣ ಪ್ರಮಾಣದಲ್ಲಿ ಸರಿ ಹೋಗಬೇಕು ಅಂದರೆ ಏನು ಮಾಡಬಹುದು ಗುರುಜಿ? ನನ್ನ ಅಕ್ಕನಿಗೆ 25 ವರ್ಷ, ಅವಳಿಗೆ ಇನ್ನೂ ಮದುವೆ ಆಗಿಲ್ಲ, ಮತ್ತು ಅವಳಿಗೆ ಹುಟ್ಟಿನಿಂದಲೂ ಬೆಳವಣಿಗೆ ಕುಂಠಿತ ಇದ್ದು ಮನೆಯವರು ಅವಳಿಗೆ ಮದುವೆ ಬೇಡ ಅಂತ ಹೇಳ್ತಾರೆ. ಆದರೆ ಅವಳಿಗೆ ಮದುವೆ ಆಗಬೇಕು ಅಂತ ಆಸೆ ಇದೆ, ಅವಳಿಗೆ ಮದುವೆ ಆಗುತ್ತಾ ತಿಳಿಸ್ಕೊಡಿ. ಮತ್ತು ನಾವು ಮನೆಯನ್ನು ಕಟ್ಟಿಸ್ತಾ ಇದ್ವಿ, ಅದು 1 ವರ್ಷ ಆಯಿತು, ಅರ್ಧದಲ್ಲೇ ನಿಂತಿದೆ. ಅಲ್ಲದೆ ಅದು ಜೈನರ ಜಾಗವಾಗಿತ್ತು, ಅದರಿಂದ ಏನಾದರೂ ಸಮಸ್ಯೆ ಆಗಿರಬಹುದಾ ಗುರುಜಿ? ಯಾಕೆಂದರೆ ಮನೆಗೆ ಹೆಂಚನ್ನು ಹಾಕಿಸಿ 1 ವಾರ ಆದಮೇಲೆ ನಮ್ಮ ತಂದೆಗೆ ಈ ಕಾಯಿಲೆ ಬಂದಿದ್ದು, ಆದ್ದರಿಂದ ಆ ಜಾಗದಿಂದ ಏನಾದರೂ ತೊಂದರೆ ಆಗಿರಬಹುದಾ? ನನ್ನ ತಂಗಿ ಮತ್ತು ನನ್ನ ಭವಿಷ್ಯ ಏನು ಅಂತ ತಿಳಿಸ್ಕೊಡಿ. ನಾವು ಸರ್ಕಾರಿ ನೌಕರಿಗೆ ಪ್ರಯತ್ನ ಪಡ್ತಾ ಇದ್ದೀವಿ, ಮನೆಯಲ್ಲಿ ಯಾರಿಗೂ ಶಾಂತಿ ನೆಮ್ಮದಿ ಅನ್ನೋದೇ ಇಲ್ಲ. ಮತ್ತು ನನ್ನ ತಂಗಿಗೆ ಬಿಳಿ ಕಲೆಗಳಾಗಿದೆ, ಇದಕ್ಕೇನಾದರೂ ಅನುಷ್ಠಾನ ಮತ್ತು ವನಸಿರಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಅವರು. ಒಂದೇ ಕಾಗದ 16 ಪ್ರಶ್ನೆ, ಆದರೆ ಎಲ್ಲ ಪ್ರಶ್ನೆಗಳಿಗಿನ್ನ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಯಾವುದೇ ಒಂದು ಭೂಮಿಯಿಂದ, ಜೈನ ಭೂಮಿ ಇರಲಿ ಅಥವಾ ಮುಸ್ಲಿಮರ ಭೂಮಿ ಇರಲಿ ಅಥವಾ ಹಿಂದೂಗಳ ಭೂಮಿ ಇರಲಿ ಅಥವಾ ಕ್ರೈಸ್ತರ ಭೂಮಿ ಇರಲಿ, ಭೂಮಿ ಯಾರ್ದೂ ಅಲ್ಲ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಯಾರೊಬ್ಬರ ಯಾವ ಜಾತಿಗೂ ಸಂಬಂಧಪಟ್ಟಂಥದ್ದು ಭೂಮಿ ಅಲ್ಲವೇ ಅಲ್ಲ. ಈ ವಿಚಾರ ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ಳಿ. ಯಾಕೆಂದರೆ ಭೂಮಿ ಅವ್ರದ್ದಿರಬಹುದು, ಅಂದರೆ ಅವ್ರ ಹೆಸರಿಂದ ಪೇಪರ್ ಇರ್ಬೋದು ಅಷ್ಟೇ, ಭೂಮಿ ಅವ್ರದ್ದಲ್ಲ. ಈ ಭೂಮಿ ಯಾರ್ದೂ ಅಲ್ಲ. ನಾಳೆ ಸರ್ ನಂದು ಅಂದ್ಕೊಂಡ್ರೆ ನಂದು ಮುರುಕತನವೇ, ನಂದು ಅದಲ್ಲ. ನಾವಿರೋ ತನಕ ಮಾತ್ರ, ನಾವಿರೋ ತನಕ ನಮ್ಮದು ಅನ್ನಿಸ್ಕೊಳ್ಳೋಕೆ ಒಂದು ಕಾಗದ ಪತ್ರ, ಅದು ಈ ಕಾಗದ ಪತ್ರದ ವ್ಯವಹಾರ ನಮ್ಮಂಥ ಇನ್ನೊಬ್ಬ ಮನುಷ್ಯನಿಗೆ ಗೊತ್ತಾಗಲಿಕ್ಕೆ, ಇದು ಅವ್ರದ್ದು ಅನ್ನಲಿಕ್ಕೆ ಇನ್ನೊಬ್ಬ ಮನುಷ್ಯನಿಗೆ ಗೊತ್ತಾಗೋದಕ್ಕೆ ಕಾಗದ ಪತ್ರ ಅಷ್ಟೇ. ಭಗವಂತನ ಹತ್ರ ಈ ಭೂಮಿ ನಂದು ಅಂದರೆ ನಾವು ಮೂರ್ಖರಾಗ್ತೀವಿ. ಅವನು ನಮಗೇಂತೇನು ಕೊಟ್ಟಿರ್ತಾನೋ, ಎಷ್ಟು ಅಂಗಯಗಳ ಜಾಗ ಇದೆಯೋ ಅದಷ್ಟು ಮಾತ್ರ ನಮ್ಮದು. ನಮ್ಮದು ಅಂತೇನಿದೆ ಅಂದರೆ ನಾವು ನಿಂತಂಥ ನೆಲ, ರಾತ್ರಿ ಮಲಗ್ತೀವಲ್ವ ಆ ಸ್ಥಳ, ಹಾಗೆ ನಮ್ಮದೇ ಆದಂಥ ಒಂದು ಊಟ ಕೂತ್ಕೊಳ್ಬೇಕಾದ್ರೆ ಬೇಕಾಗಿರುವ ಸ್ಥಳ, ಇದಿಷ್ಟೇ ನಮ್ಮದು. ಅದು ಏನು ಆ ಕ್ಷಣಕ್ಕೆ, ಆ ಕ್ಷಣ ದಾಟಿ ನಾವು 2 ಹೆಜ್ಜೆ ಪಕ್ಕಕ್ಕೆ ಹಾಕಿದ್ರೆ ನಾವು ಎಲ್ಲಿ ನಿಂತ್ಕೊಳ್ತೀವೋ ಅದು ನಮ್ಮ ಭೂಮಿ. ನಾವು ಎಲ್ಲಿ ನಿಂತಿರ್ತೀವಿ, ಎಲ್ಲಿ ಓಡಾಡ್ತೀವಿ, ಅದೇ ನಮ್ಮ ಭೂಮಿ. ನಾವು ನಿಮ್ಮ ಮನೆಗೆ ಬಂದು ಕೂತ್ಕೊಂಡ್ರೆ ಕೂತ್ಕೊಂಡಿರೋಷ್ಟೊತ್ತು ಅದು ನನ್ನ ಭೂಮಿ. ತಿರುಗಿ ನಿಮ್ಮ ಮನೆ ಬಿಟ್ಟು ಹೊರಗೆ ಬಂದರೆ ತಿರುಗಿ ಎಲ್ಲಿದೆಯೋ ಆ ಭೂಮಿ. ಹಾಗಾಗಿ ಇಲ್ಲಿ ಆ ಭೂಮಿಯಿಂದ ಪಾರ್ಶ್ವವಾಯು, ಸ್ಟ್ರೋಕ್ ಹೊಡಿತಕ್ಕಂಥದ್ದು ಇದರ ದೋಷ ಅಂತ ನೀವು ಅಂದುಕೊಂಡ್ರೆ ಅದು ಮೂರ್ಖತನದ ಮಾತಾಗತ್ತೆ, ಖಂಡಿತ ತಪ್ಪು. ಅದನ್ನು ತಿಳ್ಕೊಬೇಡಿ. ಆ ಮನೆ ಜಾಗ ಆಗಲಿ, ಆ ಜಾಗದಿಂದ ಬಂದದ್ದಾಗಲಿ, ಹೆಂಚು ಹಾಕಿದ್ರಿಂದ ಆಗಲಿ ಬರ್ತಕ್ಕಂಥದ್ದಲ್ಲ. ಮೊದಲನೇದಾಗಿ ಸ್ಟ್ರೋಕ್ ಆಗಲಿಕ್ಕೆ, ಸ್ಟ್ರೋಕು, ಪಾರ್ಶ್ವವಾಯು ಇದು ಆಗೋದಕ್ಕೆ ಕಾರಣ ಇಷ್ಟೇ, ಅತಿಯಾದಂಥ ಬಿ ಪಿ ರೈಸ್ ಆಗುವಂಥದ್ದು. ವ್ಯಕ್ತಿಗೆ ಚಿಂತನೆಗಳು ಜಾಸ್ತಿ ಆದಾಗ, ಯೋಚನೆ ಜಾಸ್ತಿ ಆದಾಗ, ತಾನು ಮತ್ತೊಬ್ಬರಲ್ಲಿ ಮಾತಾಡೋದಕ್ಕೆ ಆಗದಿರಾ, ಇನ್ನೊಬ್ಬರ ಹತ್ರ ವಿಷಯ ಹಂಚ್ಕೊಳ್ಳೋಕೆ ಆಗದಿರಾ, ಇನ್ನೊಬ್ಬರಿಗೆ ತನ್ನ ನೋವನ್ನು ಹೇಳ್ಕೊಳ್ಳಿಕ್ಕೆ ಆಗದಿರ ಇದ್ದಾಗ, ಅಥವಾ ಯಾವುದೋ ಬಲವಾದಂಥ ಚಿಂತನೆ ಮಾಡಿ 24 ಗಂಟೆ ಅದರ ಬಗ್ಗೆ ಯೋಚನೆ ಮಾಡಿ 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 ಮಾಡೋದ್ರಿಂದ ಹೆಚ್ಚಾಗಿ ಬಿ ಪಿ ರೈಸ್ ಆಗುತ್ತೆ. ಒಮ್ಮೆ ಬಿ ಪಿ ಜಾಸ್ತಿ ರೈಸ್ ಆದರೆ ಬ್ಲಡ್ ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗುತ್ತೆ, ತಲೆಯಲ್ಲಿ ರಕ್ತ ಹೆಪ್ಪುಗಟ್ಟಿ ಅದು ಒಂದು ನರ ಓಪನ್ ಆಗಿಬಿಡ್ತು ಅಂದರೆ ಕಂಪ್ಲೀಟಾಗಿ ಲೆಫ್ಟು ಅಥವಾ ರೈಟು, ಲೆಫ್ಟ್ ಆದರೆ ರೈಟ್ ಹೋಗುತ್ತೆ, ರೈಟ್ ಆದರೆ ಲೆಫ್ಟ್ ಹೋಗುತ್ತೆ. ಇದೊಂದು ಮೈನ್ ಸ್ವಿಚ್ಚು. ಒಂದ್ಸತಿ ವೈರ್ ಒಳಗಡೆ ಬರ್ನ್ ಆಯಿತು ಅಂದರೆ ಆ ವೈರ್ನ ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ಬ್ರೈನಲ್ಲೂ ವೈರುಗಳಿದೆ. ವೈರ್ ಅಂದರೆ ನರಗಳಿದೆ, ಆ ನರಗಳಲ್ಲಿ ರಕ್ತ ಚಲನೆ ಇದೆ. ಒಂದೊಂದು ರಕ್ತ ಚಲನೆ ಆಗುವಂತಹ ಕಾಲದಲ್ಲಿ ಒಂದೊಂದು ನರದಲ್ಲಿ ರಕ್ತ ಏನಾದ್ರು ಎಪ್ಪುಗಟ್ಟಿ ಅಲ್ಲಿ ಬ್ಲಾಸ್ಟ್ ಆದರೆ ಖಂಡಿತ ಅದಕ್ಕೆ ಬದಲಾವಣೆ ಇಲ್ಲ, ಆಚಲು ಆಲೋಚನೆ ಸರಿ ಹೋಗೋದಿಲ್ಲ. ಅದಕ್ಕೋಸ್ಕರನೇ 1000 ಸತಿ ನನ್ನ ಕಾರ್ಯಕ್ರಮದಲ್ಲೇ ನಾನು ಹೇಳಿದ್ದೀನಿ, ಚಿಂತೆ ಮಾಡಬೇಡಿ, ಯೋಚಿಸಬೇಡಿ, ಭಗವಂತ ಆ ಕಾಲಕ್ಕೆ ಏನು ಕೊಡ್ತಾನೋ ಅದರಲ್ಲೇ ಸಮೃದ್ಧಿತನ ನೋಡೋಣ. ಬೇರೆಲ್ಲ ಕಾಯಿಲೆಗಳಿಗೂ ಔಷಧಿ ಹುಡುಕ್ಬೋದೇನೋ, ಈ ಸ್ಟ್ರೋಕ್ಗೆ ಇವತ್ತಿಗೂ ಸರಿಯಾದ ಔಷಧಿ ಸಿಕ್ಕಿಲ್ಲ. ಎಲ್ಲರೂ ಅದರ ಬಗ್ಗೆ ಚಿಂತನೆ ಮಾಡ್ತಾನೇ ಇದ್ದಾರೆ, ಸಾಕಷ್ಟು ಜನ ವೈದ್ಯರು ಮಾಡ್ತಿದ್ದಾರೆ, ಆಯುರ್ವೇದಿಕಲ್ಲೂ ನಡೀತಿದೆ, ಎಲ್ಲರೂ ಸಿದ್ಧ. ಆದರೆ ಒಂದ್ಸತಿ ಸ್ಟ್ರೋಕ್ ಹೊಡೆದು ಬಿಟ್ಟರೆ ಸ್ಟ್ರೋಕ್ ಒಂದ್ಸತಿನೇ ಹೊಡೆಯಲ್ಲ, ಅದ್ರ ಮೇಲೆ ಇನ್ನೊಂದು ಸತಿ ಹೊಡೆಯುತ್ತೆ. 1 ಅಥವಾ 2 ಬಾರಿ ಆಯಿತು ಅಂದರೆ 3ನೇ ಸತಿಗೆ ಅಂತೂ ಕೈ ಸಿಗೋದು ಕಷ್ಟ, ಅಥವಾ 6 ತಿಂಗಳು ವರ್ಷ ಕಂಪ್ಲೀಟ್ ಬೆಡ್ ರೆಸ್ಟ್. ಆ ಜೀವನ ಖಂಡಿತ ಬೇಡ, ಯಾರಿಗೂ ಬೇಡ. ನಾ ಹೇಳೋದು ಇಷ್ಟೇ, ಎಲ್ಲರೂ ಆಲೋಚನೆ ಮಾಡಿ, ಯಾರಿಗೂ ಸಹಿತ ಸ್ಟ್ರೋಕು, ಪಾರ್ಶ್ವವಾಯು ಅನ್ನೋದು ಬರಬಾರ್ದು ಅಂದರೆ ಒಳ್ಳೆ ಆರೋಗ್ಯ ಬೇಕು, ಪ್ರತಿನಿತ್ಯದ ನೆಮ್ಮದಿ ಬೇಕು, ಸದಾಕಾಲ ಹಸನ್ಮುಖಿತನ ಬೇಕು, ನಗುಮುಖ ಬೇಕು. ನೀವು ಆಲೋಚನೆಗಳನ್ನು ಮಾಡೋದು ಬೇಡ. ಭಗವಂತ ಆ ಕಾಲಕ್ಕೆ ಏನು ಕೊಡಬೇಕು ಅಂತಿದ್ದೇ ಅದು ಕೊಟ್ಟೇ ಕೊಡ್ತಾನೆ. ಅದು ಬಿಟ್ಟು ನಾವು ಚಿಂತನೆ ಮಾಡ್ತಾ ಹೊರಟ್ರೆ ಆಗೋದಿಲ್ಲ. ಬಹುಶಃ ನಿಮ್ಮ ತಂದೆಗೆ ಮಕ್ಕಳ ಹೆಣ್ಣುಮಕ್ಕಳ ಮದುವೆ ಆಗಿಲ್ಲ, ಹೆಣ್ಣುಮಕ್ಕಳ ಮನೆ ಪರಿಸ್ಥಿತಿ ಹೀಗಿದೆ, ನನ್ನ ಮಕ್ಕಳನ್ನ ಆದಷ್ಟು ಒಂದು ಜವಾಬ್ದಾರಿ ಸರಿಸಬೇಕು ಅನ್ನೋ ಒಂದು ಹೆಚ್ಚಿನ ಆಲೋಚನೆ ಇರ್ಬೋದೇನೋ. ಒಬ್ಬ ತಂದೆಗೆ ಬರುವಂಥ ಆಲೋಚನೆ ಇದು, ಆ ಆಲೋಚನೆಯಿಂದ ಈ ಥರ ಆಗಿದೆ.
ಇರಲಿ, ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಹೆಣ್ಣುಮಕ್ಕಳ ಮುಖಲಕ್ಷಣ ಚೆನ್ನಾಗಿದೆ, ನಿಮ್ಮಗಳ ಕಣ್ಣರೇಖೆ ಚೆನ್ನಾಗಿದೆ. ಶೀಘ್ರವಾಗಿ ನೀವು ನಿಮ್ಮ ನಿಮ್ಮ ಪತಿದೇವರನ್ನಂದರೆ ನಿಮ್ಮ ನಿಮ್ಮ ಮನೆಗೆ ಸೇರಲಿಕ್ಕೆ ದಾರಿಯಾಗುತ್ತೆ. ಸೇರಲಿ, ಆದಷ್ಟು ಬೇಗ ಆಗಲಿ ಅಂತ ನಾನು ದೇವರು ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಮ್ಮ. ಸಿದ್ದಾಪುರದಿಂದ ಪತ್ರ ಬರೆದಿದ್ದಕ್ಕಾಗಿ ಸಂಧ್ಯಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಗುರುಜೀಗ ಧನುರಾಶಿಯಿಂದ. ಖಂಡಿತಮ್ಮ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಗುರುವಿನ ಅನುಗ್ರಹ ಭಾಳ ಚೆನ್ನಾಗಿದೆ. ಧನುರಾಶಿ ಧನುರಗ್ನದಲ್ಲಿರ್ತಕ್ಕಂಥವ್ರು ನಿರ್ಭೀತಿಯಿಂದ ಧೈರ್ಯವಾಗಿ ತಾವು ಹಾಕುವಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸಿದೆ. ತಾವು ಏನು ಅಂದುಕೊಂಡಿದ್ದೀರಿ ಆ ಕೆಲಸವನ್ನು ಸಾಧನೆ ಮಾಡ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರ ಇರಲಿ, ವ್ಯವಹಾರಗಳಿಗೆ ಸಂಬಂಧಪಟ್ಟ ವಿಚಾರ ಇರಲಿ, ನಿಮ್ಮದೇ ಆದಂಥ ರೀತಿಯಲ್ಲಿ ಒಂದಷ್ಟು ಬೆಳಕನ್ನು ಕಾಣಬೇಕಾದರೂ ಸಹಿತ ನಿಮ್ಮ ಗ್ರಹಗತಿಗಳಲ್ಲಿ ಒಂದಷ್ಟು ಬದಲಾವಣೆ ಇರೋದರಿಂದ ತಾವೇನು ಭಯಪಡಬೇಕಾದಿಲ್ಲ, ಧೈರ್ಯದಿಂದ ಹೆಜ್ಜೆ ಮುಂದೆ ಹಾಕಿ. ಆದರೆ ಇವತ್ತಿನ ದಿವಸ ಸಣ್ಣ ಪುಟ್ಟ ವಿಚಾರಗಳು ಸಹಿತ ಭಾಳ ಆಳವಾಗಿ ಆಲೋಚನೆ ಮಾಡಬೇಕಾದ ಪ್ರಸಂಗ ಇದೆ. ಜೊತೆಗೆ ನಿಮ್ಮ ಆತ್ಮೀಯರು, ಬಂಧು ಬಳಗ, ಸ್ನೇಹಿತರು ಅಂತ ನೀವು ಯಾರನ್ನು ನಂಬ್ತೀರೋ, ಆ ನಂಬಿದಾಗ ಆ ವ್ಯಕ್ತಿಗಳಿಂದ ಆಗುವಂತಹ ಅಸಮಾಧಾನ ಇದೆಯಲ್ಲ, ತೊಂದರೆ ಇದೆಯಲ್ಲ, ಅದು ಸಾಕಷ್ಟು ಆಗ್ಬೋದು. ಆದರೆ ಇವತ್ತಿನ ದಿವಸ ಒಂದಷ್ಟು ಚಂಚಲತೆ ಒಳಗಾಗುವಂಥ ಪರಿಸ್ಥಿತಿಯೂ ಇದೆ. ಸರಿ ಸುಮಾರು ಮಧ್ಯಾಹ್ನ 2:20 - 4:15 2:20 - 4:15 ತೊಂದರೆಗಳು ಸಾಕಷ್ಟು ಇರೋದ್ರಿಂದ ಈ ಸಮಯದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಂದಿಷ್ಟು ಆಲೋಚನೆ ಮಾಡಿ. ಈ ಸಮಯದಲ್ಲಿ ಕಾಗದ ಪತ್ರಕ್ಕೆ ಸಹಿ ಹಾಕುವಂಥದ್ದು, ಚೆಕ್ ಆಗಲಿ ಅಥವಾ ಹಣಕಾಸಿನ ವ್ಯವಹಾರ ಆಗಲಿ, ಯಾವುದೇ ಒಂದು ಲೇವಾದೇವಿಯಲ್ಲಿ ಮಾಡ್ತಕ್ಕಂಥದ್ದು ಸಮಂಜಸವಲ್ಲ. ಸಾಧ್ಯವಾದಷ್ಟು ಎಚ್ಚರಿಕೆ ನಡೆಯಿದ್ದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖದ ಸನ್ನಿವೇಶಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಗುರು ರಾಯರ ಅನುಗ್ರಹ ಪಡಿರಿ ಅಥವಾ ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಧನುರಾಶಿ ಧನುರಗ್ನದಲ್ಲಿರ್ತಕ್ಕಂಥವ್ರು ಸರಿಸುಮಾರು 4:20 - 6:20 ಒಂದಿಷ್ಟು ಲಾಭವನ್ನು ಕಾಣ್ತೀರಿ. ಸ್ಥಾಯಿ ಮಹಾಲಕ್ಷ್ಮಿ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇಷ್ಟಾರ್ಥ ಸಿದ್ಧಿಗಾಗಿ ಲಕ್ಷ್ಮಿ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಮಕರ ರಾಶಿ ಮಕರ ಲಗ್ನ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತಿನ ದಿವಸ ಶನಿಶ್ಚರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಶನೋ ದೇವಿ ರಮಶಯ ಅಪೋ ಭವತು ಬಿದೇಂಶಯೋ ರಮಿಶ್ರವಂತರ ಶನೇಶ್ಚರ ಯನ್ಮಃ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಘ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಹೀಗೆ ಶನೇಶ್ಚರ ಮಂತ್ರವನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನವನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೋಬೇಕಾದ್ರೆ ಭಗವತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದಷ್ಟು ಎಳ್ಳು ಮತ್ತು ಬೆಲ್ಲ ಗೋಧಿ, ಎಳ್ಳು ಬೆಲ್ಲ ಗೋಧಿ ಇದನ್ನು ಮಕರ ರಾಶಿಯವರು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನು ಸಂಧ್ಯಾಕಾಲ ದೇವಿ ಆಲಯಕ್ಕೋ ಶನೇಶ್ವರ ಮಂದಿರಕ್ಕೋ ಅಥವಾ ಹನುಮ ಸಾನ್ನಿಧ್ಯಕ್ಕೋ ತೆಗೆದುಕೊಂಡು ಕೊಡೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಇವತ್ತಿನ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಒಂದಷ್ಟು ಲಾಭವನ್ನೇ ಕಾಣ್ತೀರಿ. ಆದರೆ ಒಂದಷ್ಟು ಜನ ನಿಂದನೆ ಮಾಡತಕ್ಕಂಥದ್ದು, ಆ ನಿಂದನೆಯ ಮಾತು ಕೇಳಿ ಮನಸ್ಸು ತಡಿಲಿಕ್ಕಾಗದಿರೋ ಸಾಕಷ್ಟು ನೋವು ಪಡುವಂಥದ್ದು ಇದೆಲ್ಲವೂ ಇವತ್ತಾಗಬಹುದು. ಆದರೆ ಇವತ್ತಿನ ದಿವಸ ಒಂದು ಅದೃಷ್ಟ ಇದೆ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಪ್ರಯತ್ನ ಅಂಬತಕ್ಕಂಥದ್ದನ್ನು ಶ್ರಮದಿಂದ ಕ್ರಮಬದ್ಧವಾಗಿ ಮಾಡಿದ್ರೆ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಭೂಮಿಯಿಂದ ಒಂದಷ್ಟು ಲಾಭವನ್ನು ಕಾಣುವಂತಹದ್ದು, ರೈತ ಬಾಂಧವರಿಗೆ ಹೆಚ್ಚು ಅನುಕೂಲ ಸಿಗುವಂತಹದ್ದು, ಸಣ್ಣ ಪುಟ್ಟ ಮಕ್ಕಳಿಗೆ ನಿಮ್ಮ ಕೆಲಸಗಳಲ್ಲಿ ಒಂದಷ್ಟು ಯಶಸ್ಸು ಕಾಣುವಂಥದ್ದು, ವೈದ್ಯಕೀಯ ಲೋಕದಲ್ಲಿ ಒಂದು ಹೆಸರು ಮಾಡುವಂತಹ ಒಂದು ಅದೃಷ್ಟ ಸಹಿತ ಮಕರ ರಾಶಿಯವರಿಗಿದೆ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದೇ ಸಮಸ್ಯೆಗಳು ಬಂದರೂ ಸಮಸ್ಯೆಗೊಂದು ಪರಿಹಾರ ಅಂದರೆ ನಿಮ್ಮ ಕೈಯಿಂದ ಒಂದು ಲೋಟ ಗೋಕ್ಷೀರವನ್ನು ಅಂದರೆ ಹಸು ಹಾಲನ್ನು, ಒಂದು ಲೋಟ ಹಾಲನ್ನು ಯಾರಿಗಾದರೂ ಒಬ್ಬರಿಗೆ ವಿನಿಯೋಗ ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು. ಇದರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ, ಶುಕ್ರನ ಆಸ್ಥಾನ ಚನಾರದಿಂದ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ನಿಮಗೊಂದು ಸ್ಥಾನಮಾನ, ತಾವು ಅಂದುಕೊಂಡಂಥ ಕೆಲಸಗಳಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು. ಭಗವತಿಯ ಪ್ರಾರ್ಥನೆ ಮಾಡಿ, ಯಾಕೆಂದರೆ ಸಕಲವು ತಾಯಿಯ ಆಶೀರ್ವಾದದಿಂದಲೇ ನಡೆಯಬೇಕು. ದೇವಿಯ ಕೃಪಾಶೀರ್ವಾದ ಒಂದಿದ್ದರೆ ನಿಮ್ಮಲ್ಲಿ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ. ಇವತ್ತು ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಬೇಕು. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಹಾಗೆ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ, ದುರ್ಗಾದೇವಿಯ ಉಪಾಸನೆ, ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಹೆಸರುಕಾಳನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ನಿಮ್ಮ ಕಾಯಕದಲ್ಲಿ ಸಾಕಷ್ಟು ಬೆಳಕನ್ನು ಕಾಣುವಂಥ ದಿನ. ಆದರೆ ವೃತ್ತಿಧರ್ಮದಲ್ಲಿ ಒಂದಷ್ಟು ಅಸಮಾಧಾನ ಇದೆ. ಮನಸ್ಸು ನೆಮ್ಮದಿ ಇಲ್ಲ, ಆರೋಗ್ಯದಲ್ಲಿ ಸರಿಯಿಲ್ಲ, ಆರೋಗ್ಯ ಸಣ್ಣಪುಟ್ಟ ವ್ಯತ್ಯಾಸ, ಅದರಲ್ಲೂ ಹೊಟ್ಟೆಗೆ ಸಂಬಂಧಪಟ್ಟ ಬಾಧೆ, ಒಂದಷ್ಟು ಅರ್ಧ ತಲೆನೋವು ಬರತಕ್ಕಂಥದ್ದು. ಯಾವುದೇ ಕೆಲಸ ಬೇಡಪ್ಪ, ಆಯಾಸ ಸಾಕಷ್ಟು ಇದೆ, ನೆಮ್ಮದಿಯಾಗಿ ಒಂದು ಕಡೆ ಕೂತ್ಕೊಂಡ್ರೆ ಸಾಕು, ಒಂದಷ್ಟು ತಣ್ಣನೆ ಗಾಳಿ ಬೇಕು ಅಥವಾ ಎಲ್ಲನೂ ಒಂದು ಕಡೆ ರೆಸ್ಟ್ ಬೇಕು, ಹೀಗೆ ಯಾರನ್ನೂ ಮಾತಾಡಿದಿದ್ರೆ ಸಾಕಪ್ಪ, ಮೌನಕ್ಕೆ ಜಾರಿದ್ರೆ ಸಾಕು ಅನ್ನೋ ಥರ ನಿಮ್ಮ ಚಿಂತನೆ ಇರ್ಬೋದು. ಆದರೆ ಮಾಡುವ ಕಾಯಕವನ್ನು ಲೋಪವಿಲ್ಲದಂತೆ ಮಾಡಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಂಡ್ರೆ ಅದರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ.
ಮೀನ ರಾಶಿ ಮೀನ ಲಗ್ನದಲ್ಲಿರತಕ್ಕಂತವರು ಚಂದ್ರ ಮತ್ತೆ ಗುರು ಇರತಕ್ಕಂತ ಆಸ್ಥಾನ ಚೆನ್ನಾಗಿದೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹೀಗೆ ಗುರುಗಳನ್ನು ಆರಾಧನೆ ಮಾಡುತ್ತಾ ಗುರು ರಾಯರ ಅನುಗ್ರಹವನ್ನು ಪಡೆದು ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಇವತ್ತು ಗುರುಗಳ ಆಸ್ಥಾನಕ್ಕೆ ಹೋಗಿ ಬರತಕ್ಕಂತದ್ದು ಔದುಂಬರ ಅಶ್ವತ್ಥ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಕೂತು ಪ್ರಾರ್ಥನೆಯನ್ನು ಸಲ್ಲಿಸತಕ್ಕಂತದ್ದು ಆ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಒಂದಷ್ಟು ಹೆಸರುಕಾಳು ಒಂದಷ್ಟು ಕಡಲೆಕಾಳು ಒಂದಷ್ಟು ಉದ್ದು ಉದ್ದು ಹೆಸರು ಕಡಲೆ ಈ ಮೂರು ಧಾನ್ಯಗಳಲ್ಲಿ ಯಾವುದಾದರೂ ಒಂದು ಧಾನ್ಯವನ್ನು ಅಶ್ವತ್ಥ ವೃಕ್ಷದ ಹತ್ರ ತೆಗೆದುಕೊಂಡು ಹೋಗಿ ಅಲ್ಲಿ ಹಾಕಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ ಅಷ್ಟೇ ಅಲ್ಲದೆ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ವಿಳ್ಯದೆಲೆ ಮೇಲೆ ಗಂಧವನ್ನು ಹಚ್ಚಿ ಆ ಎಲೆಯ ಮೇಲಿರ್ತಕ್ಕಂಥ ಗಂಧದ ಮೇಲೆ ಒಂದು ನಕ್ಷತ್ರಾಕಾರವಾಗಿ ಬರೆದು ಅದರ ಮಧ್ಯದಲ್ಲಿ ರಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ರಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ರಾ ಮಕ್ಕದಲ್ಲಿ ಸೊನ್ನೆ ರಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಕ್ಷತ್ರದ ಮಧ್ಯದಲ್ಲಿ ಬರೆದು ಮನೆದೇವರ ಪ್ರಾರ್ಥನೆ ಮಾಡಿ ಗುರುಗಳನ್ನು ಆರಾಧನೆ ಮಾಡಿ ಅದನ್ನು ನೀರೊಳಗೆ ಹಾಕೋದ್ರಿಂದ ನಿಮ್ಮೊಳಗಿರ್ತಕ್ಕಂಥ ಸಮಸ್ಯೆಗಳು ನಿಮಗೆ ಬರ್ತಕ್ಕಂಥ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ತೀರಿ. ಒಳ್ಳೆಯದಾಗಲಿ ಶುಭವಾಗಲಿ. ಒಂದು ವಿಶೇಷ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡ್ಲಿಕ್ಕೆ ಗುರು ಆಗಮಿಸ್ತಾ ಇದ್ದಾರೆ. ಕದಿರೇನಹಳ್ಳಿ ಗ್ರಾಮಕ್ಕೆ ಬನಶಂಕರಿ ಎರಡನೇ ಹಂತ. ಕದಿರೇನಹಳ್ಳಿ ಗ್ರಾಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಸಪಲಮ್ಮ ದೇವಿ ಪೂಜಾ ಕಾರ್ಯಕ್ರಮವನ್ನು ಬಹಳ ಇಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾಗ್ತಿದೆ. ಈ ಕಾರ್ಯಕ್ರಮ ಎರಡು ದಿನಗಳ ಕಾಲ ನಡೀತಾ ಇರುವಂಥದ್ದು. ನಿನ್ನೆಯಿಂದನೇ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಇವತ್ತು ಗುರುಗಳು ಆಗಮಿಸ್ತಾ ಇರುವಂಥದ್ದು. ಶ್ರೀ ಗಣಪತಿ, ಶ್ರೀ ತುಳಸಮ್ಮ ದೇವಿ, ಶ್ರೀ ಮಹೇಶ್ವರಮ್ಮ ಮತ್ತು ಶ್ರೀ ಮಾರಮ್ಮ ದೇವಸ್ಥಾನಗಳ ಗೋಪುರ ಮತ್ತು ಕುಂಭಾಭಿಷೇಕವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಗಣಪತಿ ಮತ್ತು ಶ್ರೀ ತುಳಸಮ್ಮ ದೇವಿ ದೇವಸ್ಥಾನದ ಗೋಪುರ ಕುಂಭಾಭಿಷೇಕ, ಶ್ರೀ ಮಾರಮ್ಮ ದೇವಿ ದೇವಸ್ಥಾನದ ಗೋಪುರ ಕುಂಭಾಭಿಷೇಕ ಮತ್ತು ಮಹೇಶ್ವರಮ್ಮ ದೇವಿ ದೇವಸ್ಥಾನದ ಗೋಪುರ ಕುಂಭಾಭಿಷೇಕವನ್ನು ದಿವ್ಯ ಸಾನ್ನಿಧ್ಯದಲ್ಲಿ, ಗುರುಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಗ್ತಿದೆ. ಖಂಡಿತವಾಗಿಯೂ ಭಾಗವಹಿಸಬಹುದು. ಈ ವಿಶೇಷ ಕಾರ್ಯಕ್ರಮ ನಡೀತಾ ಇರುವಂತಹ ಸ್ಥಳ ಕದ್ರೇನಹಳ್ಳಿಯಲ್ಲಿ ನಂಬರ್ 15 ಶ್ರೀ ತುಳಸಮ್ಮ ದೇವಸ್ಥಾನ ಮಹೇಶ್ವರಮ್ಮ ದೇವಸ್ಥಾನದ ಮುಖ್ಯ ರಸ್ತೆ ಕದಿರೇನಹಳ್ಳಿ ಗ್ರಾಮ ಬನಶಂಕರಿ ಎರಡನೇ ಹಂತ ಬೆಂಗಳೂರು. ಮತ್ತೊಮ್ಮೆ ಸ್ಥಳವನ್ನು ಹೇಳ್ತಾ ಇದ್ದೀನಿ. ನಂಬರ್ 15 ಶ್ರೀ ತುಳಸಮ್ಮ ದೇವಸ್ಥಾನ ಮಹೇಶ್ವರಮ್ಮ ದೇವಸ್ಥಾನದ ಮುಖ್ಯ ರಸ್ತೆ ಕದಿರೇನಹಳ್ಳಿ ಗ್ರಾಮ ಬನಶಂಕರಿ ಎರಡನೇ ಹಂತ ಬೆಂಗಳೂರು. ಖಂಡಿತವಾಗಿ ಭಾಗವಹಿಸಿ. ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ಅಂದರೆ ಸುಮಾರು 11 ಗಂಟೆ ಹೊತ್ತಿಗೆ ಗುರುಜಿಯವರು ಆಗಮಿಸ್ತಾರೆ. ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಬಹುದು. ಗೋಪುರ ಕುಂಭಾಭಿಷೇಕದಲ್ಲಿ ಪಾಲ್ಗೊಳ್ಬೋದು, ಹಾಗೆಯೇ ಗುರುಜಿಯವರನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ಇವತ್ತಿನ ನಮ್ಮ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ 5 ವರ್ಷಗಳನ್ನು ಪೂರೈಸಿದಂತಹ ಈ ಶುಭ ಸಂದರ್ಭದಲ್ಲಿ ಗುರುಜಿಯವರನ್ನ ಮಾತನಾಡಿಸ್ಲಿಕ್ಕೆ ಮತ್ತು ಅವರಿಗೆ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಆರೋಹಳ್ಳಿಯಿಂದ ಆಗಮಿಸಿದ್ದಾರೆ ಜಗದೀಶ್ ಅವರು, ಸಂತೋಷ್ ಅವರು, ಶಿವರಾಜ್ ಅವರು ಮತ್ತು ಕುಮಾರ್ ಅವರು. ಬನ್ನಿ, ಅವರೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸಂತೋಷ್, ಜಗದೀಶು, ಸಂತೋಷ್ ಇವರೆಲ್ಲ ನಮ್ಮ ಆಶ್ರಮದ ಹತ್ರ ಇರ್ತಕ್ಕಂಥ ಅವರು. ಆರೋಹಳ್ಳಿ ಆಶ್ರಮ ಕಡೆಯಿಂದ ನೀವೆಲ್ಲ ಬಂದದ್ದು ಬಹಳ ಸಂತೋಷ. ಜಗದೀಶ್ ಮಾತಾಡಿ. ಮಹರ್ಷಿವಾಣಿ 5 ವರ್ಷದ ಕಾರ್ಯಕ್ರಮ ಸಂದರ್ಭದಲ್ಲಿ ಗುರುಜಿನ ಭೇಟಿಯಾಗೋಕ್ಕೆ ನಾವು ಆರೋಹಳ್ಳಿಯಿಂದ ಬಂದಿದ್ದೀವಿ. ಮತ್ತು ಗುರುಜಿಯವರ ಆಶ್ರಮ ಆರೋಹಳ್ಳಿಯಲ್ಲಿದೆ. ಎಲ್ಲ ಸುತ್ತಮುತ್ತ ಜನಗಳಿಗೆ ಒಂದು ಒಳ್ಳೆಯ ಸಂದೇಶ ಮತ್ತು ಒಳ್ಳೆಯ ಇದು, ಗುರುಜಿಯವರು ಫೋರಮ್ ನಡೆಸ್ತಾ ರೈತರ ಬಗ್ಗೆ, ಯೋಧರ ಬಗ್ಗೆ ಚೆನ್ನಾಗಿ ಇದು ಮಾಡ್ತಾರೆ. ಅದರಿಂದ ಎಲ್ಲರೂ ಒಂದು ಅವ್ರು ಹೋಗಿದ ಕಡೆಯೆಲ್ಲ ಒಂದು ಎಲ್ಲ ಒಂದು ಒಳ್ಳೇದಾಗ್ತಾ ಬರ್ತಾ ಇದೆ. ನಮ್ಮ ಆರೋಗ್ಯಕ್ಕೂ ಒಳ್ಳೇದಾಗ್ತಾ ಇದೆ. ಇನ್ನು ಮುಂದಕ್ಕೆ ಇದೇ ಥರ ಆಗಲಿ ಅನ್ನೋದು ನಾವು ಕೇಳ್ತೀವಿ. ತುಂಬ ಸಂತೋಷ. ಗುರುಗಳು ಹೋದ ಕಡೆಯೆಲ್ಲ ಎಲ್ಲರಿಗೂ ಒಳ್ಳೇದಾಗೋದಕ್ಕೆ ಅದು ಭಗವತ್ ಸಂಕಲ್ಪ, ಅದು ಭಗವಂತನ ನಿರ್ಣಯ. ಆದರೆ ಭಗವಂತನ ಉದ್ದೇಶ ನಾನು ಹೇಳೋದಿಷ್ಟೇ, ಜನ ಆನಂದ್ ಗುರುಜಿ ನೋಡಿ ಬರಲ್ಲ. ಜನ ಇರೋ ಕಡೆ ಆನಂದ್ ಗುರುಜಿನೇ ಹೋಗಲಿಕ್ಕೆ ಜನ ನೋಡ್ಲಿಕ್ಕೆ ಹೋಗ್ತಿದ್ದಾರೆ ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ. ಯಾಕೆಂದರೆ ಅಭಿಮಾನ, ಪ್ರೀತಿ, ವಿಶ್ವಾಸ, ಬಾಂಧವ್ಯ, ಸಂಸ್ಕೃತಿ, ಸಂಪ್ರದಾಯ, ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿ ಇರತಕ್ಕಂಥ ರೀತಿ ಅದು. ಹಾಗಾಗಿ 5 ವರ್ಷಗಳ ನಿರಂತರವಾದಂತಹ ಸುದೀರ್ಘ ಪಯಣ ಇದು ಬಹಳ ಅರ್ಥಗರ್ಭಿತವಾಗಿ ನಡ್ಕೊಂಡು ಹೋಗ್ತಾ ಇದೆ. ಹಾಗೆ ವಿದ್ಯಾರ್ಥಿಗಳ ಜೀವನದಲ್ಲಾಗಲಿ ಪ್ರತಿಯೊಬ್ಬರಿಗೂ ಸಹಿತ ಒಂದು ಯಶಸ್ಸು ಸಿಗಬೇಕು ಅಂಬತಕ್ಕಂಥ ಮಹದಾಸೆ ನಮ್ಮದು. ಮಹರ್ಷಿವಾಣಿ ಕಾರ್ಯಕ್ರಮದ ತಂಡವೇ ಈ ತರಹ ಕೆಲಸವನ್ನು ನಡೆಸ್ಕೊಂಡು ಹೋಗ್ತಿದೆ. ಅಂಥದ್ರಲ್ಲಿ ನಮ್ಮ ಆಶ್ರಮದ ಸುತ್ತಮುತ್ತ ಇರ್ತಕ್ಕಂಥ ತಾವೆಲ್ಲ ಆಶ್ರಮಕ್ಕೆ ಬೆನ್ನೆಲುಬಾಗಿ ನಿಂತುಕೊಂಡು ಒಬ್ಬೊಬ್ಬರು ಸಹಿತ ಒಂದೊಂದು ಸಹಾಯಗಳನ್ನು ನೀವು ಮಾಡ್ತಿದ್ದೀರಿ. ನೀವೆಲ್ಲ ಜೊತೆಯಲ್ಲಿದ್ದೀರಿ, ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಯಾಕೆಂದರೆ ನಾನು ಆಶ್ರಮಕ್ಕೆ ಬರೋದು ತಿಂಗಳಿಗೆ ಒಂದು 5 ದಿವಸ 6 ದಿವಸ ಮಾತ್ರ ಮಧ್ಯದಲ್ಲಿ ಬಂದು ಹೋಗ್ತೀನಿ. ಇನ್ನು ಅಲ್ಲಿನ ಆಗು ಹೋಗೋ ಜವಾಬ್ದಾರಿಗಳನ್ನು ಈ ನನ್ನ ಅಣ್ಣತಮ್ಮಂದರೆಲ್ಲ ನೋಡ್ಕೊಳ್ತಾ ಇರ್ತಾರೆ. ಅದೊಂದು ಸಂತೋಷ. ಸಂತೋಷ ಆತನ ಜವಾಬ್ದಾರಿ ಏನೇ ಇದ್ದರೂ ಮಧ್ಯೆ ಮಧ್ಯೆ ನನ್ನ ಆಶ್ರಮಕ್ಕೆ ಒಂದು ಸತಿ ಹೋಗಿ ಬರುವಂಥದ್ದು. ಇನ್ನು ಜಗದೀಶ್ ಅಂತೂ ದಿನಕ್ಕೆ 2 ಸತಿ ವಿಸಿಟ್ ಹಾಕುವಂಥದ್ದು. ಇವರೆಲ್ಲರೂ ನೋಡೋದ್ರಿಂದ
ನಿಮ್ಮ ಪ್ರೀತಿ ವಿಶ್ವಾಸ ಒಳ್ಳೆಯದಾಗಲಿ ಶುಭವಾಗಲಿ ಹಾಗೆ ನೇರ ಪ್ರಸಾರಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದದ್ರಿಂದ ನಿಮಗೂ ಸಹಿತ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನೊಂದಿದ್ದೀಮ್ಮ ಇರಲಿ ಇರಲಿ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಕೃಷಿ ವದಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ ರಾಶಿ ಫಲಗಳು ನೊಂದವ್ರಿಗೂ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಒಳ್ಳೆಯದಾಗಲಿ ಶುಭವಾಗಲಿ ಮತ್ತೆ ನಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮಸ್ಕಾರ